ಬಹಳ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡೆ. ಥಟ್ ಅಂತ ಹೇಳಿಸ್ತೀನಿ ನಾನು, ನಾನು ಥಟ್ ಅಂತ ಹೇಳೋಲ್ಲ. ಮೂರು ತಲೆಮಾರಿನ ಜನ ಒಟ್ಟಿಗೆ ಕೂತು ನೋಡುವಂತ ಕಾರ್ಯಕ್ರಮ ಬಹುಶಃ ಇದೊಂದೇ. ಒಬ್ಬ ವ್ಯಕ್ತಿ ರಜೆಯಿಂದಲೇ ಕೆಲಸ ಮಾಡೋದು ಹೇಗೆ? ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಏನೆಲ್ಲ ಸಾಧಿಸಬೇಕು ಅಂತ ಇದುವರೆಗಿನ ಪರಿಕಲ್ಪನೆ ಇತ್ತು, ಅವೆಲ್ಲವನ್ನು ಸಾಧಿಸಿ ಆಯ್ತು. ಮುಂದೆ ರಾಜ್ಕುಮಾರ್ ಅವರು ಯಾಕೆ ಜನಪ್ರಿಯ ಅಂದ್ರೆ, ಅವರು ಸಂಭಾಷಣೆ ಹೇಳುವ ಧಾಟಿ ಎಷ್ಟು ಚೆನ್ನಾಗಿ ಸಂಭಾಷಣೆ ಹೇಳ್ತಾರಂದ್ರೆ ಅದನ್ನೇ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಕನ್ನಡ ಅಷ್ಟು ಸೊಗಸಾಗಿದೆ. ನಿಮ್ಗೆ ಅನ್ಸೋ ಹಾಗೆ ಡಿಪ್ರೆಷನ್ ಇಂದ ಹೊರಗೆ ಬರಕ್ಕೆ ಏನ್ ಮಾಡಬಹುದು ಅನ್ನೋದು ನಿಮ್ಮ ಅಡ್ವೈಸ್? ಶತಹಸ್ತ ಸಮಾಹಾರ ಸಹಸ್ರ ಹಸ್ತ ಸಂಕೀರ, ನೂರು ಕೈಗಳಿಂದ ದುಡಿ ಸಾವಿರ ಕೈಗಳಿಂದ ಹಂಚು. ಹಣ ನನಗೆ ಬೇಡ ಅನ್ನೋನು ಯಾರು ಇಲ್ಲ, ನಾನಂತೂ ಇಲ್ಲ. ನನಗೆ ಬೇಕು ಹಣ, ಆದ್ರೆ ಹಣವೇ ಸರ್ವಸ್ವ ಅಲ್ಲ. ಕನ್ನಡ, ಕನ್ನಡ ನನ್ನ ಜೀವ, ನಮ್ಮೆಲ್ಲರ ಜೀವ. ಇವತ್ತು ನಮ್ಮ ಜೊತೆ ಇರೋ ಅತಿಥಿ ಕರ್ನಾಟಕದ ಫೇವರೇಟ್ ಕ್ವಿಜ್ ಮಾಸ್ಟರ್. ಅವರ ಬದುಕು, ಅವರ ಮಾತು ಮತ್ತು ಸರಳತೆ ನಮ್ಮೆಲ್ಲರಿಗೂ ಮಾದರಿ ಮತ್ತು ಆದರ್ಶ. ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಥಟ್ ಅಂತ ಹೇಳಿ ಕಾರ್ಯಕ್ರಮದಿಂದ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಚಿರಪರಿಚಿತರಾದ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಕಾರ್ಯಕ್ರಮದ ಶುರುವಲ್ಲಿ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೆ. ಬದುಕು ಅಂದ ತಕ್ಷಣ ಎಷ್ಟೋ ಜನರಿಗೆ ಹಲವಾರು ಮೆಟಫರ್ಸ್, ಪರ್ಸ್ಪೆಕ್ಟಿವ್ಸ್, ಅವ್ರದೇ ಆದ ದೃಷ್ಟಿಕೋನ ಇರುತ್ತೆ. ಡಾಕ್ಟರ್ ನಾ ಸೋಮೇಶ್ವರ್ ಸರ್ಗೆ ಬದುಕು ಅಂದ್ರೆ ಏನು, ಬದುಕಿನ ನೀವು ಹೇಗೆ ನೋಡ್ತೀರಾ? ಬದುಕು ಅಂದ್ರೆ ಕುತೂಹಲ, ನಿರಂತರ ಕಲಿಕೆ. ಮನುಷ್ಯನನ್ನ ವೈಜ್ಞಾನಿಕವಾಗಿ ಹೋಮೋಸೆಪಿಯನ್ಸ್ ಅಂತ ಕರೀತೇವೆ. ಮತಿವಂತ ಮಾನವ. ಈ ಮತಿವಂತ ಮಾನವನ ಮೂಲ ಲಕ್ಷಣ ಏನು ಅಂದ್ರೆ ಹುಡುಕಾಟ ಮತ್ತೆ ಪ್ರಶ್ನೆ ಕೇಳೋದು. ಹಾಗಾಗಿ ನಮ್ಮ ಬದುಕಲ್ಲೂ ಸಹ, ನಮ್ಮ ಸೀಮಿತ ಅವಧಿಯಲ್ಲೂ ಸಹ, ನಾನು ಯಾರು ಏನು ಎತ್ತ ತಿಳ್ಕೊಳ್ಳೋದ್ರ ಜೊತೆಗೆ ನನ್ನ ಸುತ್ತಮುತ್ತಲೂ ಇರತಕ್ಕಂಥ ಅದ್ಭುತ ಜಗತ್ತು ಏನಿದೆ ಅದನ್ನ ಯಥಾಶಕ್ತಿ ತಿಳಿದುಕೊಳ್ಳೋ ಪ್ರಯತ್ನವನ್ನ ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾನೆ. ನಿಜ, ಅಪ್ರಜ್ಞಾಪೂರ್ವಕವಾಗಿ ಮಾಡೋದೇ ಹೆಚ್ಚು. ಆದ್ರೆ ಕೆಲವರು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ. ಇದನ್ನು ನಾನು ಆ ಗುಂಪಿಗೆ ಸೇರಿದವು. ಸರಿ ಸರ್. ಹಾಗಾಗಿ ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿ ಆದ್ರು, ಆ ಒಂದು ಸಣ್ಣ ಕುತೂಹಲವನ್ನ ಉಳಿಸ್ಕೋತೇನೆ. ನೈಸ್. ಸಣ್ಣ ಪ್ರಶ್ನೆಯನ್ನ ನನಗೆ ನಾನೇ ಕೇಳ್ಕೊತೇನೆ. ಆಗ ನನಗೇ ಗೊತ್ತಿಲ್ಲದೆ ಇರೋ ಹಾಗೆ ಅನೇಕ ಮಹತ್ವದ ಮಾತುಕತೆಗಳು, ವಿಷಯಗಳು, ವಿಚಾರಗಳು, ಹೊಳಹುಗಳು ನನಗೆ ಹೊಳಿತಾ ಬಂದಿವೆ. ಹಾಗಾಗಿ ನನ್ನ ಬದುಕಿನ ಉದ್ದೇಶ ಅಥವಾ ಬದುಕನ್ನ ನಾನು ಹೇಗೆ ನೋಡ್ತೇನೆ ಅಂದ್ರೆ ನಿರಂತರ ಕಲಿಕೆ. ಅನೇಕ ಕಡೆ ಈ ಮಾತನ್ನ ಹೇಳಿದ್ದೇನೆ, ಸಾಯುವ ಕೊನೆಯ ಕ್ಷಣದಲ್ಲೂ ನಾನು ಕಲಿತಾ ಇರ್ತೇನೆ ಅಂತ. ಅಲ್ಲ ಸರ್, ಈಗಲೋ ಆಗ್ಲೋ ಜೀವ ಲಟಕ್ಕಂತ ಹೋಗುತ್ತೆ, ಈ ಸಮಯದಲ್ಲಿ ನೀವೇನ್ ಕಲಿತೀರಾ ಅಂದ್ರೆ, ಸಾವು ಅಂದ್ರೆ ಏನು ಅನ್ನೋದನ್ನ ನಮ್ಮ ದರ್ಶನ ಶಾಸ್ತ್ರಗಳು ಹೇಳಿವೆ. ವೈದ್ಯನಾಗಿರೋ ಕಾರಣ ಅದರ ಬಗ್ಗೆ ಒಂದಷ್ಟು ಓದ್ಕೊಂಡಿದ್ದೇನೆ. ಅಂದು ಮಾತ್ರಕ್ಕೆ ಸಾವು ಅನ್ನೋದು ಪರಿಪೂರ್ಣವಾಗಿ ನನಗೆ ಗೊತ್ತಾ ಅಂದ್ರೆ ಖಂಡಿತ ಇಲ್ಲ. ಸಾವಿನ ಬಗ್ಗೆ ನಾನೇನಾದ್ರೂ ಮಾತನಾಡ್ಲಿಕ್ಕೆ ಹೋದ್ರೆ ಅದು ಪುಸ್ತಕದ ಬದನೆಕಾಯಿ. ಅನುಭವ ಏನಿದೆ ನನಗೆ? ಕರೆಕ್ಟ್ ಸರ್. ಹಾಗಾಗಿ ಸಾಯುವ ಕೊನೆಯ ಕ್ಷಣದಲ್ಲೂ ಸಾವಿನ ಅನುಭವ ಹೇಗಿರುತ್ತೆ ಅದನ್ನ ತಿಳ್ಕೊಳ್ಳೋ ಕುತೂಹಲವನ್ನ ಉಳಿಸ್ಕೋತೇನೆ. ಅಂದ್ರೆ ಪ್ರಜ್ಞೆ ಇರಬೇಕಷ್ಟೆ. ಸಾವು ಸಂಭವಿಸುವ ಕ್ಷಣದಲ್ಲಿ ಪ್ರಜ್ಞೆ ಇದ್ರೆ ಹೇಗೆ ಸಂಭವಿಸುತ್ತೆ ಆ ಸಾವು, ಅದನ್ನ ತಿಳ್ಕೊಳ್ಳೋ ಕುತೂಹಲ ಇದೆ. ಬ್ಯೂಟಿಫುಲ್ ಸರ್, ಸುಂದರವಾದ ಮಾತು ಸರ್. ನಮಗೆ ಡಾಕ್ಟರ್ ನಾ ಸೋಮೇಶ್ವರ್ ಅಂತ ಹೆಸರು ಕೇಳಿದ ತಕ್ಷಣ ಥಟ್ ಅಂತ ನಾಪ್ಕ ಬರೋದು ಥಟ್ ಅಂತ ಹೇಳಿ ಕಾರ್ಯಕ್ರಮ. ಅದ್ರ ಬಗ್ಗೆ ನಾನು ಸಾಕಷ್ಟು ಪ್ರಶ್ನೆಗಳನ್ನ ನಿಮ್ಮನ್ನ ಕೇಳೋದಿದೆ. ಅದಕ್ಕಿಂತ ಮುಂಚೆ ಸರ್, ನಿಮ್ಮ ಬಾಲ್ಯದ ಬಗ್ಗೆ ಒಂಚೂರು ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ. ನೀವು ಡಾಕ್ಟರ್ MBBS ಮುಗಿಸಿದ್ದೀರಾ, ಹಾಗೆ BSc ನೀವು ಮಲ್ಲೇಶ್ವರದಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅಂತ, ಇದ್ರ ಬಗ್ಗೆ ಎಲ್ಲ ಒಂಚೂರು ನಮ್ಗೆ ತಿಳಿಸ್ಕೊಟ್ರೆ. ಅಂದ್ರೆ ಥಟ್ ಅಂತ ಹೇಳಿ ಆಚೆಗಿನ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಬಗ್ಗೆ ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ. ನಿಮ್ಮ ಬಾಲ್ಯ, ನೀವೇ ಹೇಳಿದ ಹಾಗೆ ನಾನು ಹುಟ್ಟಿ ಬೆಳೆದದ್ದು ಮಲ್ಲೇಶ್ವರ. ಸರಿ. ಬಹಳ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡೆ. ಒಂದು ಲೆಕ್ಕದಲ್ಲಿ ಇದು ನನಗೆ ತುಂಬಾ ಅನಾನುಕೂಲ ಆಯ್ತು, ಮತ್ತೊಂದು ಲೆಕ್ಕದಲ್ಲಿ ಸ್ವಲ್ಪ ಅನುಕೂಲವೂ ಆಯ್ತು. ಅನಾನುಕೂಲ ಯಾಕೆ ಅಂದ್ರೆ, ತಂದೆ ಆದವನು ಬದುಕು ಅಂದ್ರೆ ಏನು ಅನ್ನೋದನ್ನ ಪರಿಚಯ ಮಾಡಿಕೊಡೋನು, ತಾಯಿ ಆದವಳು ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನ ಪರಿಚಯ ಮಾಡಿಕೊಡ್ತಾಳೆ. ತಾಯಿ ನನಗೆ ಅದನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ಆದ್ರೆ ಬದುಕಿನ ಬಗ್ಗೆ, ಹೀಗೆ ನಡೀಬೇಕು, ಪ್ರಪಂಚ ಹೀಗಿರುತ್ತೆ ಅಂತ ಹೇಳೋದಕ್ಕೆ ತಂದೆ ಸಿಗಲಿಲ್ಲ.
ಹಾಗಾಗಿ ಬದುಕಿನ ಸಮಾಜದ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಸ್ವತಃ ಮಾಡಬೇಕಾಗ್ಬಂತು. ಕೆಲವು ಸಲ ಯಶಸ್ಸು ಸಿಕ್ಕಿದೆ, ಹಲವು ಸಲ ವೈಫಲ್ಯ ಆವರಿಸಿಕೊಂಡಿದೆ. ಆದ್ರೆ ಅವೆಲ್ಲವೂ ಅನುಭವಗಳೇ. ಕರೆಕ್ಟ್, ನಿಜ. ಆರಂಭದಲ್ಲಿ ಸರ್ಕಾರಿ ಶಾಲೆನಲ್ಲಿ ಓದ್ದೆ. ಆ ಸರ್ಕಾರಿ ಶಾಲೆನಲ್ಲಿ ಓದುವಾಗ ನನಗೊಬ್ಬ ಗೆಳೆಯ ಅಶೋಕ್ ಜೀರಿಗೆ ಅಂತ. ಓಕೆ ಸರ್. ಜೀರಿಗೆ ಗ್ರಂಥ ಭಂಡಾರ ಅಂತ ಒಂದು ಮಲ್ಲೇಶ್ವರದ 11ನೇ ಕ್ಲಾಸಲ್ಲಿ ಇತ್ತು, ಅದು ಅವರದ್ದೇ. ಗ್ರಂಥ ಭಂಡಾರದಿಂದ ಒಂದಷ್ಟು ಪುಸ್ತಕಗಳನ್ನ ತರ್ತಾ ಇದ್ದ. ಓಕೆ. ಅಲ್ಲಿ ಹತ್ತಿದ್ದು ಪುಸ್ತಕವನ್ನ ಓದುವ ಹುಚ್ಚು. ಚಂದಮಾಮ ಬಾಲಮಿತ್ರ ಬಂದು ಕೂಡಲೇ ಮೊದಲು ಓದ್ತಾ ಇದ್ದವನು ನಾನು. ಯಾಕೆ ಮೊದಲು ಓದ್ತಾ ಇದ್ದೆ ಅಂದ್ರೆ, ಅಲ್ಲಿರೋ ಕತೆಗಳನ್ನ ಓದಿ ಆ ಕತೆಗಳು ಚೆನ್ನಾಗಿದ್ರೆ ಇಡೀ ತರಗತಿಗೆ ಹೇಳ್ತಾ ಇದ್ದೆ ಕತೆ. ಹಾಗಾಗಿ ಓದು ಮಾತು ಎರಡು ಸಹ ಬಾಲ್ಯದಿಂದಲೇನೆ ನನಗೆ ಗೊತ್ತಿಲ್ದಿರೋ ಹಾಗೆ ಬೆಳೆದು ಬಂತು. ನಿನ್ನ ಸಂಪರ್ಕಕ್ಕೆ ಯಾವುದೇ ಪುಸ್ತಕ ಬರಲಿ, ಅದು ಎಂತಹ ಪುಸ್ತಕವೇ ಆಗಿರಲಿ, ಒಂದ್ಸಲ ಓದು. ಓದಿದ ಮೇಲೆ ಅದು ಒಳ್ಳೆ ಪುಸ್ತಕನ ಕೆಟ್ಟ ಪುಸ್ತಕನ ಅಂತ ನಿನಗೆ ಗೊತ್ತಾಗುತ್ತೆ. ಏನ್ ಲಾಭ ಸಿಕ್ಕಿದ ಪುಸ್ತಕ ಎಲ್ಲ ಓದೋದ್ರಿಂದ ಅಂದ್ರೆ, ಆ ಪುಸ್ತಕ ಓದೋದ್ರಿಂದ ಪೂರ್ತಿ ನಿನಗೆ ಅದರ ಜ್ಞಾನ ಸಿಗದೆ ಹೋಗಬಹುದು, ಆ ಪುಸ್ತಕದಲ್ಲಿರೋ ವಿಷಯ ಕರಗತ ಆಗದೇ ಇರಬಹುದು. ಆದರೆ ಎಷ್ಟು ತಿಳ್ಕೊಂಡಿದ್ಯೋ ಅಷ್ಟು ವಿಚಾರ ಯಾವಾಗ ಯಾವ ರೀತಿ ನಿನಗೆ ನೆರವಾಗುತ್ತೆ ನಿನಗೆ ಗೊತ್ತಿಲ್ಲ. ಬ್ಯೂಟಿಫುಲ್ ಸರ್. ಒಬ್ನೇ ಕೂತಾಗ ಮನುಷ್ಯ ಇಲ್ದಿರೋ ಯೋಚನೆಗಳು ಬರುತ್ತೆ, ಸಹಜ. ಏನ್ ಲಾಭ ಅದರಿಂದ? ಹಗಲು ಗನಸು ಕಾಣ್ತೇವೆ, ವ್ಯರ್ಥ ಯೋಚನೆ ಹಗಲು ಗನಸು. ಅದಕ್ಕೆ ಒಂದು ಸೀಮಿತ ಸಮಯ ಇಟ್ಕೊಳ್ಳೋದೇನು ತಪ್ಪಲ್ಲ, ಆದರೆ ಅದೇ ಹೆಚ್ಚಾದರೆ ಕಷ್ಟ ಆಗುತ್ತೆ. ಹಾಗಾಗಿ ಪುಸ್ತಕ ಓದೋದಕ್ಕೆ ಶುರು ಮಾಡು. ಹಾಗಾಗಿ ಎಸ್ ಎಸ್ ಎಲ್ ಸಿ ಮುಗಿಸೋಷ್ಟು ಹೊತ್ತಿಗೆ ಕನ್ನಡದಲ್ಲಿ ಯಾವ್ಯಾವ ಪ್ರಮುಖ ಕಾದಂಬರಿಗಳು ಕೃತಿಗಳು ಪ್ರಕಟವಾಗಿದ್ವು ಬಹುಪಾಲು ಓದಿ ಮುಗಿಸಿದ್ದೆ. ಇದು ಭದ್ರವಾದ ಒಂದು ತಳಹದಿಯನ್ನ ಹಾಕ್ತು ಕನ್ನಡ ಭಾಷೆ ಬಗ್ಗೆ. ಕನ್ನಡ ಭಾಷೆನ ಯಾಕೆ ಈ ರೀತಿ ಬಿಡಿಸಿ ಬಿಡಿಸಿ ಮಾತಾಡ್ತೀರಾ, ನಿಧಾನಕ್ಕೆ ಯಾಕೆ ಮಾತಾಡ್ತೀರಾ, ಒತ್ತುಗಳನ್ನ ಯಾಕೆ ಕೊಡ್ತೀರಾ? ಯಾಕೆ ಅಂದ್ರೆ, ಈಗ ನಾನು ನಿಮ್ಮ ಮುಂದೆ ಕೂತಿದ್ದೇನೆ, ನಿಮ್ ಜೊತೆ ಮಾತುಕತೆ ಆಡ್ತಾ ಇದ್ದೇನೆ, ನಾನು ಹೇಳುವ ಪ್ರತಿಯೊಂದು ಶಬ್ದವೂ ನಿಮಗೆ ಅರ್ಥವಾಗಬೇಕು ಅನ್ನೋದು ನನ್ನ ಆಶಯ. ಹಾಗೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನೀವು ಗಮನ ಇಟ್ಟು ಕೇಳ್ತೀರಾ. ನಿಜ ಸರ್. ಉದ್ದೂಕೆ ಮಾತನಾಡ್ಕೊಂಡು ಹೋದ್ರೆ ಕೆಲವು ಶಬ್ದಗಳು ನಿಮಗೆ ಅರ್ಥವಾಗುತ್ತೆ, ಕೆಲವು ಅರ್ಥವಾಗಲ್ಲ. ಅರ್ಧ ಶಬ್ದಗಳನ್ನ ನುಂಗ್ತೇವೆ, ಆ ಶಬ್ದಗಳ ನಡುವೆ ಸಂಧಿ ಸಮಾಸಗಳು ನಡೆದು ಇನ್ಯಾವುದೋ ಒಂದು ಹೊಸ ವಿಚಿತ್ರ ಶಬ್ದ ನಿಮಗೆ ಕೇಳಿಸಿ ಅರ್ಥ ಅನರ್ಥ ಆಗ್ಬಾರ್ದು. ಜೊತೆಗೆ ಎರಡನೇ ಸಲ ಕೇಳಬೇಕಿತ್ತು ಅವ್ರು ಏನೋ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬಾರ್ದು ಕೇಳಬೇನೆ. ಹೈಸ್ಕೂಲ್ ಶಿಕ್ಷಣ ಮುಗೀತು, ಮುಂದೇನ್ ಮಾಡಬೇಕು? ಸಾಹಿತ್ಯ ವಿಜ್ಞಾನ ಎರಡನ್ನೂ ಸರಿ ಸಮಾನವಾಗಿ ಪ್ರೀತಿಸ್ತಾ ಇದ್ದವನು. ವಿಜ್ಞಾನದ ಕಡೆ ಹೋಗ್ಲಾ, ಸಾಹಿತ್ಯದ ಕಡೆ ಹೋಗ್ಲಾ. ಕೊನೆಗೆ ನನಗೆ ನಾನೇ ಪ್ರಶ್ನೆ ಕೇಳಿಕೊಂಡು ನನಗೆ ನಾನೇ ಉತ್ತರ ಕೊಟ್ಕೋಬೇಕಾಯ್ತು. ಸಾಹಿತ್ಯವನ್ನ ನೀನ್ ಸ್ವತಂತ್ರವಾಗಿ ಓದಬಹುದು, ವಿಜ್ಞಾನವನ್ನು ಓದ್ಲಿಕ್ಕಾಗಲ್ಲ. ವಿಜ್ಞಾನಕ್ಕೆ ಪ್ರಯೋಗಶಾಲೆ ತೀರಾ ಅಗತ್ಯ, ಮಾರ್ಗದರ್ಶನ ಬೇಕಾಗುತ್ತೆ. ಹಾಗಾಗಿ ವಿಜ್ಞಾನವನ್ನ ತಗೊಂಡು ಅದನ್ನ ಓದ್ತಾ ಬಿಡುವಿನ ವೇಳೆಯಲ್ಲಿ ಈ ಸಾಹಿತ್ಯವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಯಾಕೆ ಪ್ರಯತ್ನಿಸಬಾರ್ದು ಅಂತ ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡು ವಿಜ್ಞಾನದಲ್ಲಿ ಮುಂದುವರೆದೆ. ಬಿ ಎಸ್ ಸಿ ಮಾಡಿದೆ, ಅದಾದ ಮೇಲೆ ಎಂ ಬಿ ಬಿ ಎಸ್ ಮಾಡಿದೆ, ಅದಾದ ಮೇಲೆ ಔದ್ಯೋಗಿಕ ವೈದ್ಯಕೀಯ ಅಂತ ಇಂಡಸ್ಟ್ರಿಯಲ್ ಮೆಡಿಸಿನ್. ಓಕೆ ಓಕೆ. ಅದರ ಬಗ್ಗೆ ಚೆನ್ನೈಗೆ ಹೋಗಿ ವಿಶೇಷ ತರಬೇತಿ ಪಡೆದೆ. ಇದರ ಜೊತೆಗೆ ಸಾಹಿತ್ಯದ ಒಲವು ಮುಂದುವರಿತಾ ಇತ್ತು. ಒಂದು ಕ್ಷಣದಲ್ಲಿ ನನಗೆ ಕೇವಲ ಈ ರೀತಿ ಕತೆ ಪುಸ್ತಕ ಓದ್ಕೊಂಡು ಅಥವಾ ವಿಜ್ಞಾನದ ಪುಸ್ತಕ ಓದ್ಕೊಂಡು ಹೋದ್ರೆ ಬದುಕು ಮುಂದುವರಿಯೋದು ಹೇಗೆ, ಅದೊಂದು ದೊಡ್ಡ ಪ್ರಶ್ನೆ ಇತ್ತು ನನ್ನ ಮುಂದೆ, ಸವಾಲು ಹಾಕಿತ್ತು. ರೈಟ್. ನಮ್ಮ ತಾಯಿ ಹೇಳಿದ್ರು ಎಸ್ ಎಸ್ ಎಲ್ ಸಿ ನಾನು ಮುಗಿಸ್ತಾ ಇದ್ದ ಹಾಗೇನೆ ಮುಂದೆ ಓದ್ಸಕ್ಕಾಗಲ್ಲ, ನಾನು ನಿನಗೆ ಓದಬೇಕು ಅಂತ ಆಸೆ ಇದ್ರೆ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ನೀನೇ ಮಾಡ್ಕೊ, ನೀನು ಓದಿ ಗಡ್ಡ ಬರಲ್ಲ. ಆದ್ರೆ ಓದೋದಕ್ಕೆ ಅಗತ್ಯವಾದಂತ ಹಣಕಾಸು ನನ್ನಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಊಟ ತಿಂಡಿ ಇವೆಲ್ಲ ನಾನು ನೋಡ್ಕೋತೇನೆ, ಓದುವುದಾದ್ರೆ ಓದು. ಸೊ ಬಹುದೊಡ್ಡ ಸವಾಲಿತ್ತು. 16 ವರ್ಷದ ಹುಡುಗ ಪ್ರಾಬಬ್ಲಿ
ಯಾಕಂದ್ರೆ ನಮಗೆ ಆ ರೀತಿಯಾದ ಶ್ರೀಮಂತ ಹಿನ್ನೆಲೆ ಯಾರೂ ಇರಲಿಲ್ಲ. ಬಂಧುಗಳಿದ್ರು, ಆದರೆ ಅವ್ರ ಹತ್ರ ಹೋಗಿ ನನಗೆ ಓದೋಕ್ಕಾಗ್ತಾ ಇಲ್ಲ, ಹಣ ಇಲ್ಲ, ಸಹಾಯ ಮಾಡಿ ಕೇಳೋದಕ್ಕೆ ಅಭಿಮಾನ ಒಪ್ಪಲಿಲ್ಲ. ಬಡತನ ಇದ್ರೂ ಸಹ ಸ್ವಾಭಿಮಾನಕ್ಕೇನು ಕಡಿಮೆ ಇರಲಿಲ್ಲ ನಮಗೆ, ಆದರೆ ಅದು ಯಾವತ್ತೂ ದುರಭಿಮಾನ ಆಗಲಿಲ್ಲ. ಅಂತಹ ಒಂದು ಶಿಕ್ಷಣವನ್ನು ಕೊಟ್ಟರು, ಹೆತ್ತವರು ಅಷ್ಟೇ ಅಧ್ಯಾಪಕರು ಅಷ್ಟೇ. ಆ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳೋ ದೃಷ್ಟಿಯಿಂದ ನಾನು ಮಾಡಿದಂಥ ಕೆಲಸ ಏನು ಅಂತ ಹೇಳ್ತಂದರೆ, ಪಿ ಯು ಸಿಗೆ ಸೇರಿದಾಗ ಮಕ್ಕಳಿಗೆ ಪಾಠ ಹೇಳೋಕೆ ಶುರು ಮಾಡಿದೆ. 5ನೇ ಕ್ಲಾಸ್ 6ನೇ ಕ್ಲಾಸಿನ ಮಕ್ಕಳಿಗೆ 20, 30, 50 ಕೊಡೋರು. ಸಾಕಾಗ್ತಾ ಇತ್ತು ನನಗೆ. ಜೊತೆಗೆ ನಮ್ಮ ಸೋಪ್ ಫ್ಯಾಕ್ಟ್ರಿ ಯಶವಂತಪುರದಲ್ಲಿದೆ ನೋಡಿ, ಸರ್ಕಾರಿ ಗಂಧದ ಸಾಬೂನಿನ ಕಾರ್ಖಾನೆ, ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಒಂದು ಪಾರ್ಟ್ ಟೈಮ್ ಜಾಬ್. ಏನಪ್ಪ ಅಂದರೆ ಪ್ಯಾಕಿಂಗ್, ಸೋಪ್ಗಳನ್ನ ಪ್ಯಾಕ್ ಮಾಡೋದು. ಒಂದು ಪಾಯಿಂಟ್ ಅಂತ ಹೊಸದಾಗಿ ಒಂದು ಡಿಟರ್ಜೆಂಟ್ ಪೌಡರ್ನ ಮಾರುಕಟ್ಟೆಗೆ ಬಿಟ್ಟಿದ್ರು, ನಮಗೆ ಆ ಒಂದು ವಿಭಾಗಕ್ಕೆ ಹಾಕೋದು. ಅಲ್ಲಿ 3 ಜನ ಒಟ್ಟಿಗೆ ಒಂದು ತಂಡ ಕಟ್ಕೊಂಡು ಕೆಲಸ ಮಾಡೋದು. ಹೇಗೆ, ಅದು ಒಂದು ಪ್ಯಾಕೆಟ್ ಇರ್ತಿತ್ತು, ಆ ಪ್ಯಾಕೆಟಿನ ತಳಭಾಗಕ್ಕೆ ಗೋಂದನ್ನು ಹಚ್ಚಿ ಸಿದ್ಧಗೊಳಿಸ್ಬೇಕು, ಮೊದಲನೇ ಒಂದು ಕೆಲಸ. ಎರಡನೇವನು ಅದರಲ್ಲಿ ಸೋಪ್ ಪೌಡರ್ನ ತುಂಬಿ ಸರಿಯಾಗಿ 400 ಗ್ರಾಂ ತೂಗಬೇಕಾಗಿತ್ತು. ಮೂರನೇವನು ಅದರ ಮೇಲ್ಭಾಗವನ್ನು ಗೋಂದು ಹಾಕಿ ಅಂಟಿಸ್ಬೇಕಾಗಿತ್ತು. 3 ಪೈಸೆ ಕೊಡೋರು ಒಂದು ಪ್ಯಾಕೆಟ್ ಮಾಡಿದ್ರೆ. ನಾವು 3 ಜನ ಇದ್ವಿ, ಹಾಗಾಗಿ ನಮ್ಮ ಕೆಲಸಕ್ಕೆ 1 ಪೈಸೆ ಸಿಗೋದು. ನಾವು 3 ಜನ ಸೇರಿ 6 ಗಂಟೆಯಿಂದ 9 ಗಂಟೆವರೆಗೂ ಕೂತ್ಕೊಂಡು ಮಾಡಿದ್ರು ಒಂದು 10 ರೂಪಾಯಿ ದುಡಿದ್ರೆ ಹೆಚ್ಚು. ಆದರೆ ತಿಂಗಳು ಕೊನೆ ಬಂದಾಗ ಎಲ್ಲರೂ ಈ 10 ರೂಪಾಯಿಯಲ್ಲಿ ಏನು ನಮಗೆ 30 ರೂಪಾಯೋ 40 ರೂಪಾಯೋ ಆಗ್ತಿತ್ತಲ್ಲ, ಅದನ್ನು ಹಂಚ್ಕೋತಾ ಇದ್ವಿ. ಬಹಳ ಖುಷಿ ಕೊಡೋದು ನಮಗೆ. ಎಷ್ಟೋ ಸಂದರ್ಭಗಳಲ್ಲಿ ಮನೆಯ ಕೆಲಸ ಕಾರ್ಯಕ್ಕೆ, ಮನೆಯ ಖರ್ಚಿಗೆ ನಾವು ಉಳಿಸ್ಕೊಂಡಿದ್ದಂಥ ಹಣವನ್ನು ಕೊಡ್ತಾ ಇದ್ದೆ. ಇದಾದ ಮೇಲೆ ನಾನು ಕಲಿತದ್ದು ಪಾಕೆಟ್ ಕಾರ್ಟೂನ್ಸ್ ಬರೆಯೋದು. ಈಗೆಲ್ಲ ಪತ್ರಿಕೆಗಳಲ್ಲೆಲ್ಲ ಬರುತ್ತಲ್ಲ ಚಿಕ್ಕ ಚಿಕ್ಕ ಕಾರ್ಟೂನ್ಗಳನ್ನು ಬರೀತಾರೆ, ಆಗ ಕಾರ್ಟೂನಿಗೆ 3 ರೂಪಾಯಿ, ಒಂದು ಕಾರ್ಟೂನ್ ಬರೆದ್ರೆ 3 ರೂಪಾಯಿ. ಈ ಕಾರ್ಟೂನ್ ನನ್ನ ಬಹಳ ಸಾಕಿದೆ, ಅದರಲ್ಲೂ ನನ್ನ ಪಿ ಯು ಸಿ ದಿನಗಳಲ್ಲಿ. ಅದಾದ ಮೇಲೆ ವಿಜ್ಞಾನ ಲೇಖಗಳನ್ನು ಯಾಕೆ ಅನುವಾದಿಸಬಾರ್ದು ಅಂತ ಒಂದು ಮನಸ್ಸು ಬಂತು. ಸೈನ್ಸ್ ರಿಪೋರ್ಟರ್ ಅಂತ ಒಂದು ಪತ್ರಿಕೆ ಇಲ್ಲಿಯಿಂದ ಬರುತ್ತೆ ಇಂಗ್ಲೀಷಲ್ಲಿ, ಆ ಪತ್ರಿಕೆಯ ಬೆಲೆ 50 ಪೈಸೆ ಅಂದಿನ ದಿನಗಳಲ್ಲಿ. ಆ ಪತ್ರಿಕೆಯನ್ನು ಕೊಂಡ್ಕೊಂಡು ಬಂದು ಓದಿ ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಮರು ರೂಪಿಸ್ತಾ ಇದ್ದೆ. ಆ ಲೇಖನವನ್ನು ಪತ್ರಿಕೆಗೆ ಕಳಿಸಿದ್ರೆ 5 ರೂಪಾಯಿ 10 ರೂಪಾಯಿ ಕೊಡೋರು, ಬಹುದೊಡ್ಡ ಮೊತ್ತ ಅದು ನನ್ನ ಪಾಲಿಗೆ. ಸೋಪ್ ಫ್ಯಾಕ್ಟ್ರಿ ಬಿಟ್ಟೆ. ಬಿಟ್ಟು ಅದೇ ಸಮಯವನ್ನು ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹೆಚ್ಚಿನ ಹಣ ಬರಲಿಕ್ಕೆ ಶುರುವಾಯಿತು. ಹೀಗೆ ನನ್ನ ದಾರಿನ ನಾನೇ ನೋಡಿಕೊಂಡು ನನ್ನ ಶಾಲಾ ಶಿಕ್ಷಣ ಪಿ ಯು ಸಿಯನ್ನು ಪೂರ್ಣಗೊಳಿಸಿ ಬಿ ಎಸ್ ಸಿ ಮಾಡಿ, ಆನಂತರ ಎಂ ಬಿ ಬಿ ಎಸ್ ಮಾಡಿ, ಆಮೇಲೆ ವೈದ್ಯನಾದ ಮೇಲೆ ಬದುಕು ಬೇರೆ ತಿರುವನ್ನೇ ತಗೊಳ್ತು, ಅದು ಮತ್ತೊಂದು ವಿಚಾರ. ಥಟ್ ಅಂತ ಹೇಳಿ ಆರಂಭಿಸೋದಕ್ಕೆ ಮೊದಲು ವಿಸ್ಮಯ ವಿಜ್ಞಾನ ಅಂತ ಕಾರ್ಯಕ್ರಮ ನಡೆಸ್ತಾ ಇದ್ದೆ. ಓಕೆ ಓಕೆ. ಚಂದನದಲ್ಲಿ ಪ್ರಯೋಗಗಳನ್ನು ಮಾಡಿ ತೋರಿಸೋದು, ಆ ಪ್ರಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳೋದು, ಹುಡುಗರಿಂದ ಮಾಹಿತಿ ತಗೊಳ್ಳೋದು, ಸರಿಯಾದ ವಿವರಣೆ ಕೊಡೋದು, ಹೀಗೆಲ್ಲ ಮಾಡುವಾಗ ಒಂದು ಪ್ರಯೋಗ ಅಂತೂ ಮೂಢನಂಬಿಕೆಗೆ ಸಂಬಂಧಪಟ್ಟಿರೋದು. ನನ್ನ ಮಗನನ್ನೇ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವನ ಕೈಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು, ಕೈ ಹಿಂಗೆ ಹಿಡ್ಕೋದೀನಿ ಇಡೀ ಕೈ ಉರಿತಾ ಇದೆ, ಎರಡಕ್ಕೂ ಆಶ್ಚರ್ಯ ಏನಿದು ಅಂತ ನೋಡ್ತಾ ನೋಡ್ತಾ ಬೆಂಕಿ ಹಾಗೇ ನಂದು ಹೋಯ್ತು, ಅವನಿಗೆ ಏನೂ ಆಗಿಲ್ಲ. ಸರ್, ಅವಾಗಲೇ ಹೇಳಿದ್ರಿ ನೀವು ಈಜ್ ಬರಲ್ಲ ಅಂತ, ನಾವು ನಂಬೋದೇ ಇಲ್ಲ. ಯಾಕೆ ಅಂತಂದ್ರೆ ನೀವು ಜ್ಞಾನ ಸಾಗರದಲ್ಲಿ ಈಜ್ತಾ ಇದ್ದೀರಾ, ನಮ್ಮೆಲ್ಲರಿಗೂ ಈಜ್ ಕಲಿಸ್ತಾ ಇರ್ತೀರಾ ದಿನ, ಹಾಗಾಗಿ ನಿಮ್ಗೆ ಈಜ್ ಬರುತ್ತೆ ಬೇರೆ ರೀತಿಯ ಈಜ್. ಸರ್, ಈಗ ಮುಖ್ಯವಾದ ಪ್ರಶ್ನೆ, ಬಹುಮಾನ ಪುಸ್ತಕ ಕೊಡ್ತೀವಿ ಸರ್. ತಟ್ ಅಂತ ಹೇಳಿ ಕಾರ್ಯಕ್ರಮ ನಮ್ಮೆಲ್ಲರೂ ಕನ್ನಡಿಗರ ಹೆಮ್ಮೆ. 4,000ಕ್ಕೂ ಹೆಚ್ಚು ಎಪಿಸೋಡ್ ನನ್ನ ತಪ್ಪಲ್ಲ ಅಂತ ಅನ್ಸುತ್ತೆ, ನನ್ನ ನಂಬರು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಲಾಂಗೆಸ್ಟ್ ರನ್ನಿಂಗ್ ಕ್ವಿಜ್ ಶೋ ಅಂತ ರೆಕಾರ್ಡ್ ಇದೆ, ಇನ್ನೂ ಸಾಕಷ್ಟು ರೆಕಾರ್ಡ್ಸ್ ಇದೆ. ಸೊ ತಟ್ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಒಂಚೂರು ಹಂಚಿಕೊಂಡ್ರೆ ಹೇಗಾಯ್ತು ಸರ್, ಆ ಇನ್ಸ್ಪಿರೇಷನ್ ಹೇಗೆ ಬಂತು ಆ ಕಾರ್ಯಕ್ರಮ ಶುರು ಮಾಡೋದಕ್ಕೆ, ನಿಮ್ಮ ಕಾರ್ಯಕ್ರಮದ ಅನುಭವಗಳು? ಮೊದಲನೇದು ಸಂಖ್ಯೆ ಬಗ್ಗೆ
ಸರಿಯಾದ ಮಾಹಿತಿ ಕೊಟ್ಬಿಡೋದು ಒಳ್ಳೇದು. ಓಕೆ ಸರ್. ಇವತ್ತಿನ ದಿನಕ್ಕೆ 3,993 ಕಂತುಗಳು ಮುಗಿದಿವೆ. ಇನ್ನ 7 ಕಂತುಗಳಾದ್ರೆ 4,000. ನಾವು 4,000 ಅಂತಾನೆ ಹೇಳುತ್ತೆ. ಅದೇ ಈ 6 ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಇದೆಯಲ್ಲ ಕ್ವಿಜ್ ಬಗ್ಗೆ, ಯಾಕಂದ್ರೆ 6 ಪ್ರಶ್ನೆನ ನನಗೆ ನಾನೇ ಕೇಳ್ಕೋಬೇಕು, ನನಗೆ ನಾನೇ ಉತ್ತರ ಬರೀಬೇಕು. ಪ್ರಶ್ನೆ ಕೇಳೋದು, ಉತ್ತರ ಬರೆಯೋದು, ಕೇಳೋದು ಬರೆಯೋದು, ಕೇಳೋದು ಬರೆಯೋದು. ಇದು ಕ್ವಿಜ್ ಅಲ್ಲಿ ನನಗೆ ಗೊತ್ತಿಲ್ಲದಿರೋ ಹಾಗೆ ಆಸಕ್ತಿ ಬೆಳೆಯೋದಕ್ಕೆ ಕಾರಣವಾದದ್ದು ಮೊದಲನೇ ಅಂಶ. ಎರಡನೇ ಅಂಶ, ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಸಾಹಿತ್ಯವನ್ನು ಗಮನಿಸಿ ನೋಡ್ತಂದ್ರೆ ಎಲ್ಲವೂ ಪ್ರಶ್ನೋತ್ತರ ರೂಪದಲ್ಲಿದೆ. ನೀವು ಗಮನಿಸಿದ್ದೀರೋ ಇಲ್ಲೋ, ಪ್ರಶ್ನೋಪನಿಷತ್ ಅಂತಲೇ ಒಂದಿದೆ. ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು, ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು. ಭಗವದ್ಗೀತೆ, ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು. ಹೀಗೆ ನೀವು ಯಾವುದೇ ಗ್ರಂಥ ತಗೊಂಡು, ಉಪನಿಷತ್ತುಗಳಾಗಲಿ ಅಥವಾ ನಂತರದ ಮಹಾಭಾರತ ರಾಮಾಯಣ ಆಗಲಿ, ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಜಗತ್ತಿನ ಮೊಟ್ಟ ಮೊದಲ ಕ್ವಿಜ್ ಯಾವುದು ಅಂತ ಹೇಳ್ತಂದ್ರೆ ಅದು ಮಹಾಭಾರತದ ಯಕ್ಷ ಪ್ರಶ್ನೆ. ಕ್ವಿಜ್ ಅಂತ ಇವತ್ತೇನು ನಾವು ಮಾಡ್ತಾ ಇದ್ದೇವೆ, ಅದರ ಸ್ಪಷ್ಟ ರೂಪ ಅಂದ್ರೆ ಯಕ್ಷ ಪ್ರಶ್ನೆ. ಕ್ವಿಜ್ ಮಾಸ್ಟರ್ ಯಕ್ಷ ಯಮಧರ್ಮ, ಭಾಗವಹಿಸೋರು ಪಂಚಪಾಂಡವರು, 4 ಜನ ವಾಗ ಸಾಯ್ತಾರೆ. ಕರೆಕ್ಟ್. ಯುಧಿಷ್ಠಿರ, ಕೇಳಪ್ಪ ನನಗೆ ಗೊತ್ತಿರೋ ಆ ಯಥಾಮತಿ ಅನ್ನೋ ಶಬ್ದ ಬಳಸ್ತಾನೆ, ನನಗೆ ಏನು ಗೊತ್ತಿದೆಯೋ ನಾನು ಹೇಳ್ತೇನೆ, ಎಲ್ಲವನ್ನು ಗೊತ್ತಿದೆ ಅಂತ ಹೇಳಲ್ಲ. ಆ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ, ಉತ್ತರ ಕೊಡ್ತಾ ಹೋಗ್ತಾನೆ. ಒಂದು ಪ್ರಶ್ನೆ ಆದ್ಮೇಲೆ ಒಂದು ಪುಸ್ತಕ ಕೊಡಬೇಕಲ್ವಾ, ನಾವು ಕೊಡ್ತೀವಿ ಇವತ್ತು. ಅಲ್ಲಿ ಯಮಧರ್ಮ ಏನು ಕೊಡ್ತಾನೆ ಕೊನೆಯಲ್ಲಿ ಅಂದರೆ, ನಿನ್ನ ತಮ್ಮದರಲ್ಲಿ ಯಾವ ತಮ್ಮನ ಪ್ರಾಣ ಬೇಕು. ಸೊ ಪ್ರಾಣ ಅಲ್ಲಿ ಬಹುಮಾನ. ಹೀಗೆ ನಮ್ಮ ಸಂಸ್ಕೃತಿನಲ್ಲಿ ಪ್ರಶ್ನೆಗಳನ್ನು ಕೇಳೋದು ಉತ್ತರ ಕೊಡೋದು ಇದೆಯಲ್ಲ, ಈ ಪದ್ಧತಿ ಅನೂಚಾನವಾಗಿ ಬಂದಿದೆ. ಇದರ ದೊಡ್ಡ ಲಾಭ ಏನು ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಏನು ಅನುಮಾನ ಇದೆ ಅದನ್ನ ಸ್ಪಷ್ಟವಾಗಿ ಪ್ರಶ್ನೆ ರೂಪದಲ್ಲಿ ಹೇಳ್ತೀನಿ. ಆ ಅನುಮಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಉತ್ತರವನ್ನ ನಾನು ಕೊಡ್ತೇನೆ. ನಿಖರತೆ, ಅದು ಕ್ವಿಜ್ನ ಪ್ರಮುಖ ಲಕ್ಷಣ. ಹೀಗೆ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾದ್ರೆ ನಿಖರತೆಗೆ ಒತ್ತನ್ನು ಕೊಡೋದನ್ನ ನನಗೆ ನಾನೇ ಗೊತ್ತಿಲ್ಲದಾಗೆ ಕಲಿತೆ ಈ ಶ್ಲೋಕದ ಈ ಪದ್ಯದ ಸಹಾಯದಿಂದ, ಮತ್ತೆ ಕ್ವಿಜ್ ಸಹಾಯದಿಂದ. ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಭಾಗವಹಿಸ್ತಾ ಇದ್ದೆ ಕ್ವಿಜ್ ಕಾರ್ಯಕ್ರಮದಲ್ಲಿ. ಆನಂತರ ಬಿ ಎಸ್ ಸಿ ಮುಗಿಸಿ ಮೆಡಿಕಲ್ಗೆ ಬಂದೆ. ಮೆಡಿಕಲ್ಗೆ ಬಂದು ವೈದ್ಯನಾದ ಮೇಲೆ ಎಲ್ಲೋ ಒಂದು ಕಡೆಗೆ ನನ್ನ ವೈದ್ಯಕೀಯ ದಿನಗಳಲ್ಲಿ ನನ್ನ ವೈದ್ಯಕೀಯ ಖರ್ಚಿಗೆ ಒಂದಷ್ಟು ಸಣ್ಣ ಸಹಾಯ ಮಾಡ್ತು ನಮ್ಮ ಚಂದನ. ಆಗ ಒಂದು ಕಾರ್ಯಕ್ರಮದ ಸಂದರ್ಶನ, ಯಾರಾದರೂ ತಜ್ಞ ವೈದ್ಯರನ್ನ ಕರೆಸಿ ಪ್ರಶ್ನೆ ಕೇಳಿ ಮಾತುಕತೆ ಆಡಿದ್ರೆ 50 ರೂಪಾಯಿ ಕೊಡು. 50 ರೂಪಾಯಿ ದೊಡ್ಡ ಮೊತ್ತ ನಾನು. ಹಾಗಾಗಿ ನಾನು ತುಂಬ ಸಂದರ್ಶನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಹಾಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜೊತೆಗೆ ಚಂದನ ಇವೆರಡರಲ್ಲೂ ಜೊತೆ ಜೊತೆಯಾಗಿನೇ ಮುಂದುವರ್ಕೊಂಡು ಹೋದೆ. ವೈದ್ಯನಾದ ಮೇಲೆ ಭಾನುವಾರದಂದು ಏನು ನಡೀತಾ ಇತ್ತು ಆರೋಗ್ಯ ಕಾರ್ಯಕ್ರಮಗಳು, ಅದು ಬುಧವಾರಕ್ಕೆ ವರ್ಗಾವಣೆ ಆಯಿತು. ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದರಿಂದ ಬುಧವಾರಕ್ಕೆ ಬರೋಕ್ಕಾಗ್ತಿರಲಿಲ್ಲ ನನಗೆ. ಇಲ್ಲ, ನಾನು ಈ ವೈದ್ಯಕೀಯ ಕಾರ್ಯಕ್ರಮ ಮಾಡಲಿಕ್ಕಾಗಲ್ಲ, ಬೇರೆ ಯಾವುದಾದ್ರು ಕಾರ್ಯಕ್ರಮ ಇದೆಯಾ? ಕೂತ್ಕೊಂಡು ಎಲ್ಲ ನೋಡಿದಾಗ ಕ್ವಿಜ್ ಇತ್ತು. ಯಾರೂ ಕ್ವಿಜ್ಗೆ ಒಪ್ಪಿರಲಿಲ್ಲ ಮಾಡ್ತೇವೆ ಅಂತ. ನಾನು ಹೇಳಿದೆ ಕ್ವಿಜ್ ನನಗೆ ಕೊಡಿ. ಅವ್ರಿಗೆ ಅನುಮಾನ, ಕ್ವಿಜ್ ಬಹಳ ಕಠಿಣವಾದದ್ದು. ಹೌದು. ಅದಕ್ಕೆ ಅವರೇನು ಮಾಡಿದ್ರು, ಸರಿ ನೋಡೋಣ, ನೀವು ಒಂದು ಪ್ರೋಟೋ ಮಾಡೆಲ್ ರೆಡಿ ಮಾಡಿ, ಪ್ರೋಮೋ ತರದ್ದು ಒಂದು ರೆಡಿ ಮಾಡಿ, ಅದನ್ನ ತಯಾರು ಮಾಡಿಬಿಟ್ಟು ತಗೊಂಬಂದು ನಮ್ಮ ಮುಂದೆ ತೋರಿಸಿ ಅದನ್ನ ನೋಡ್ಕೊಂಡ್ಮೇಲೆ ನಿಮಗೆ ಮಾಡ್ಬೇಕಾ ಬೇಡ, ನಿಮಗೆ ಅವಕಾಶ ಕೊಡ್ಬೇಕಾ ಬೇಡವ ನಿರ್ಧಾರ ತಗೋತೀವಿ ಅಂತ ಹೇಳಿದ್ರು. ಮನೆಗೆ ಬಂದವನು ತುಂಬ ಯೋಚನೆ ಮಾಡಿದೆ. ಆದರೆ ಅದಕ್ಕೆ ಮೊದಲು ಅಲ್ಲೊಂದು ಇಲ್ಲೊಂದು ಕ್ವಿಜ್ ಕಾರ್ಯಕ್ರಮಗಳು ಪ್ರಸಾರ ಆಗಿದ್ದವು ಚಂದನದಲ್ಲಿ, ಇಲ್ಲ ಅಂತಲ್ಲ. ಆದರೆ ಅವರೆಲ್ಲನೂ ಕಾಗದವನ್ನು ಕೈಯಲ್ಲಿ ಇಟ್ಕೊಂಡು ಪ್ರಶ್ನೆಯನ್ನ ಕೇಳೋರು, ಓದಿ ಹೇಳೋರು, ಅವ್ರು ಉತ್ತರ ಕೊಡೋರು. ಇದು ದೃಶ್ಯ ಶ್ರವ್ಯ ಮಾಧ್ಯಮ. ಇದು ಆ ಮಾಧ್ಯಮದ ಸಾಮರ್ಥ್ಯವನ್ನು ಬಳಸ್ಕೊಳ್ದೆ ಕ್ವಿಜ್ ಮಾಡಿದ್ರೆ ತಪ್ಪು ಅಂತ ಅನ್ನಿಸ್ತು. ಆ ಕಂಪ್ಯೂಟರ್ನ ಕೊಂಡುಕೊಂಡು ಮನೆಗೆ ತಂದು ಕಂಪ್ಯೂಟರ್ ಕಲಿತು ಪವರ್ ಪಾಯಿಂಟಲ್ಲಿ ಒಂದು ಕ್ವಿಜ್ ಹೇಗೆ ಮಾಡಬಹುದು ಅಂತ ಒಂದು ಮೂಲ ಮಾದರಿಯನ್ನು ಸಿದ್ಧಗೊಳಿಸಿ ಅದನ್ನು ತಗೊಂಡು ಹೋಗಿ ದೂರದರ್ಶನದಲ್ಲಿ ಸಂಬಂಧಪಟ್ಟಂಥ ತಾಂತ್ರಿಕ ವರ್ಗದವರು, ಕಾರ್ಯಕ್ರಮದ ನಿರ್ಮಾಪಕರು ಯಾರಿದ್ದರು, ಉಷಾಕಿಣಿ ಅಂತ, ಶ್ರೀಮತಿ ಉಷಾಕಿಣಿಯವರು ಜೊತೆಗೆ ಆ ತಾಂತ್ರಿಕ ಇಂಜಿನಿಯರಿಂಗ್ ಸೆಕ್ಷನಿಂದ ಬಂದವರು ಎಲ್ಲ ಕೂತ್ಕೊಂಡು ನೋಡಿದ್ರು. ನಾನು
ತೋರಿಸ್ದೆ ಹೀಗೆ ಮಾಡಬಹುದು ನೋಡಿ ಅವರು ಭಾಳ ಖುಷಿ ಆಗ್ಬಿಡುತ್ತೆ. ನಮ್ಮ ಮಾಧ್ಯಮವನ್ನು ಎಷ್ಟು ಚೆನ್ನಾಗಿ ನಾವು ಬಳಸ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಇದನ್ನು ಮಾಡೋಣ ಅಂತ ಅವರು ಅನೇಕ ಸೂಚನೆಗಳನ್ನು ಕೊಟ್ಟರು. ಮುಖ್ಯವಾಗಿ ನನ್ನ ಲ್ಯಾಪ್ಟಾಪಿಂದ ಏನೆಲ್ಲ ಮಾಹಿತಿ ಇದೆ ಅದು ಅವರ ಟೇಪ್ಗೆ ಹೋಗಬೇಕಾದ್ರೆ ಲ್ಯಾಪ್ಟಾಪಿಂದ ಅವರ ಯಂತ್ರಕ್ಕೆ ಒಂದು ವಿಡಿಯೋ ಔಟ್ಪುಟ್ ಬೇಕಾಗಿತ್ತು, ಅದು ಇರಲಿಲ್ಲ. ಯಾಕಂದರೆ ಈ ತರಹ ಒಂದು ಪರಿಕಲ್ಪನೆ ಇರಲಿಲ್ವಲ್ಲ. ಆಗ ಅವರು ಹೇಳಿದ್ರು, ಇಲ್ಲ ನಿಮ್ಮ ಏನು ಪರಿಕಲ್ಪನೆ ನೀವು ತಂದಿದ್ದೀರ ತುಂಬ ಚೆನ್ನಾಗಿದೆ, ನಾವು ತರಿಸ್ತೀವಿ ಅಂತ ಹೇಳಿ ಅದಕ್ಕಾಗಿ ತರಿಸಿ ಈ ಕಾರ್ಯಕ್ರಮನ ಮೊದಲ ಬಾರಿ ಪ್ರಸಾರ ಮಾಡಿದ್ವಿ. ಜನ ಮೆಚ್ಚುಗೆ, ತಾಂತ್ರಿಕವಾಗಿಯೂ ಮೆಚ್ಚುಗೆ ಬಂತು. ಹೌದು ಇದು ಚೆನ್ನಾಗಿದೆ, ಪೇಪರ್ ಇಟ್ಕೊಂಡು ಪ್ರಶ್ನೆ ಓದೋದು ಸರಿಯಲ್ಲ, ರೈಟ್, ಈ ರೀತಿ ಎಲ್ರಿಗೂ ಅನಿಸಿದ್ರಿಂದ ಮುಂದುವರೆಸಿದ್ವಿ. ಬೆಸ್ಟ್ ಇಸ್ ಹಿಸ್ಟ್ರಿ, ಸಿಕ್ಕಿದ್ದೆಲ್ಲ ನಿಮಗೆ ಗೊತ್ತು, ಅದಕ್ಕಿಂತ ಹೆಚ್ಚು ನಾನೇನು ಹೇಳಬೇಕು. ಸರ್ ನನಗೆ ಖುಷಿ ಆಗತ್ತಟ್ಟ ಅಂತ ಹೇಳಿ ಕಾರ್ಯಕ್ರಮದ್ದು ಬರೀ ಕ್ವಿಜ್ ಕಾರ್ಯಕ್ರಮ ಅಂತ ಮಾತ್ರ ಅಲ್ಲ ಅದು, ಯಾಕಂದ್ರೆ ನೀವು ಪುಸ್ತಕ ಸಂಸ್ಕೃತಿ ಬೆಳೆಸಿದ್ರಿ ಅದ್ರ ಮೂಲಕ. ಆಮೇಲೆ ನಮ್ಮ ಮನೇಲಿ ಸಾಕಷ್ಟು ಜಗಳಗಳು ಆಗಿದೆ, ನನ್ಗೆ ಬರ್ಬೇಕು ನಾನು ಉತ್ತರ ಸರಿ ಇದು ನನ್ನ ಉತ್ತರ ಕರೆಕ್ಟ್ ಆಗಿದೆ ಅಂತ ಈ ತರದ್ದು. ಅಂದ್ರೆ ಮತ್ತೆ ಓದಿನ ಕಡೆ ಒಂದು ಚೂರು ಪ್ರಯತ್ನ ಮಾಡಿದೀವಿ. ಅಂದ್ರೆ ನಾನು ಬುಕ್ ಓದ್ದೇ ಇದ್ದನು, ನಾನು ಅಟ್ಲೀಸ್ಟ್ ಮುಂದಿನ ಪ್ರಶ್ನೆ ಆದ್ರೂ ನಮ್ಮ ಮನೇಲಾದ್ರೂ ನಾನು ಸರಿ ಉತ್ತರ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸಾಕಷ್ಟು ಬಾರಿ ಪುಸ್ತಕಗಳನ್ನ ಓದಿದ್ದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಸರ್, ಅಂದ್ರೆ ಅದ್ರದ್ದು ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ಥಟ್ ಅಂತ ಹೇಳಿದ್ದು? ಥಟ್ ಅಂತ ಹೇಳಿ ಕಾರ್ಯಕ್ರಮ ನಮ್ಮ ಸಮಾಜದ ಮೇಲೆ ಏನ್ ಪರಿಣಾಮ ಬೀರಿದೆ, ಆ ಒಂದು ಪ್ರಶ್ನೆಯನ್ನ ಕೇಳಿಕೊಂಡ್ರೆ ಬಹಳ ಗಂಭೀರವಾದ ಉತ್ತರ ಕೊಡಬೇಕಾಗುತ್ತೆ. ಸಿ ಎನ್ ರಾಮಚಂದ್ರನ್ ಅಂತ ಬಹುದೊಡ್ಡ ವಿಮರ್ಶಕರು ನಮ್ಮ ಕನ್ನಡ, ಅವರು ಒಂದೇ ಮಾತು ಹೇಳಿದ್ರು. ಅಂದ್ರೆ ಕನ್ನಡ ಪ್ರಭದಲ್ಲಿ ಅವರು ಬರೆದದ್ದು, ರಾತ್ರಿ 9:30 ಆದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಕನ್ನಡ ಶಾಲೆ ಆರಂಭವಾಗುತ್ತೆ. ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರೆ 6 ಕೋಟಿ ಕನ್ನಡಿಗರು. ಅರ್ಧ ಗಂಟೆ ಕಾಲ ಕನ್ನಡ ಭಾಷೆಯ ವಿರಾಡ್ ರೂಪ ಏನಿದೆ ಅದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿ ದಿನವೂ ಸಹ ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಪಾಠವನ್ನ ಕಲಿತಾರೆ ಅಂದ್ರೆ ಆಶ್ಚರ್ಯವಾಗುತ್ತೆ, ಅಷ್ಟೇ ಖುಷಿಯಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಅವ್ರು ಹೇಳಿದ್ರು ಆ ಮಾತು, ಆಮೇಲೆ ಯೋಚನೆ ಮಾಡಿದಾಗ ಹೌದು ಇದು ನಮ್ಮ ಭಾಷೆಯನ್ನ ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಮುಖ್ಯವಾಗಿ ಯುವಜನತೆಗೆ, ಕರೆಕ್ಟ್ ಸರ್, ನಿಜ, ವೃದ್ಧರಿಗೆ ಹಳೆಯ ನೆನಪುಗಳು. ಯಾವುದೋ ಒಂದು ಗಾದೆ ಮಾತು ಕೇಳಿದಾಗ ಅವರು ತಕ್ಷಣವೇ ಜ್ಞಾಪಿಸ್ಕೋತಾರೆ ತಮ್ಮ ಬಾಲ್ಯದಲ್ಲಿ ಓದಿದ್ದೋ ಕೇಳಿದ್ದೋ ಎಲ್ಲೋ ಒಂದು ಕಡೆ ಉತ್ತರ ಹೇಳ್ತಾರೆ. ಒಂದು ಸತ್ಯ ಹೇಳಬೇಕಿಲ್ಲಿ, ಇವತ್ತು ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಊಟ ಮಾಡುವಂತ ಪ್ರಸಂಗ ಬಹಳ ಕಡಿಮೆ, ಅವಕಾಶವೇ ಇಲ್ಲ ಅನೇಕ ಮನೆ. ಅವರವರು ಬಿಡುವಿದ್ದಾಗ ಬರ್ತಾರೆ, ಹಾಕೊಂಡು ತಿಂತಾರೆ, ಹೋಗ್ತಾ ಇರ್ತಾರೆ. ಆದರೆ ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಅಲ್ಲೇ ಜಗಳ ಮಾಡ್ತಾ ನಂಗೆ ಇಷ್ಟು ಪುಸ್ತಕ ಬಂತು ನನಗೆ ಇಷ್ಟು ಪುಸ್ತಕ ಬಂತು ಅಂತ. ಹೌದು ಸರ್, ನಿಜ, ಏ ನಿಂಗೆ ಮೊದಲು ನಾನು ಹೇಳದೆ ನನಗೆ ಮೊದಲು ಈ ರೀತಿ ಆಗ್ತಾ ಬರೋದು ಬರೋದು. ಸೊ ಈ ರೀತಿ ಒಂದು ಸಹಾಯ ಆಗಿದೆ ಇದು. ಒಂದು ಮನೆ ಮಂದಿಯೆಲ್ಲ ಒಟ್ಟಿಗೆ ಸೇರೋದಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಜೊತೆಗೆ 3 ತಲೆಮಾರಿನ ಜನ ಒಟ್ಟಿಗೆ ಕೂತು ನೋಡುವಂತ ಕಾರ್ಯಕ್ರಮ ಬಹುಶಃ ಇದೊಂದೇ ಕನ್ನಡದಲ್ಲಿ. ಹೌದು ಸರ್, ಅದು ನಮ್ಮೆಲ್ಲರಿಗೂ ಹೆಮ್ಮೆ. ಅಜ್ಜ ಅಜ್ಜಿನೂ ಕೂತ್ಕೋತಾರೆ, ತಂದೆ ತಾಯಿನೂ ಕೂತ್ಕೋತಾರೆ, ಮಕ್ಕಳು ಕೂತ್ಕೋತಾರೆ. ಬ್ಯೂಟಿಫುಲ್ ಸರ್. ಸೊ ಅದು ಖುಷಿ ಕೊಟ್ಟಿದೆ ನಮಗೆ. ಮತ್ತೆ ಪುಸ್ತಕಗಳನ್ನೇ ಯಾಕೆ ಬಹುಮಾನವಾಗಿ ಕೊಟ್ರಿ ಅಂದಾಗ ಕಾರ್ಯಕ್ರಮವನ್ನ ಆರಂಭಿಸಿದಾಗ ಏನ್ ಬಹುಮಾನ ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ನಮಗೆ. ಹಣಕಾಸನ್ನ ಬಹುಮಾನವಾಗಿ ಕೊಡುವಷ್ಟು ನಮ್ಮಲ್ಲಿ ಬಜೆಟ್ ಇರಲಿಲ್ಲ, ಮತ್ತೇನ್ ಕೊಡೋದು ಅಂದಾಗ ಮೊದಲಿಂದಲೂ ಪುಸ್ತಕಗಳನ್ನ ಓದ್ಕೊಂಡು ಬಂದೆ ಅಲ್ವಾ, ನನಗನ್ನಿಸ್ತು ಒಂದು ಸರಿ ಪ್ರಶ್ನೆಗೆ ಒಂದು ಪುಸ್ತಕ ಯಾಕೆ ಕೊಡಬಾರ್ದು ಹೊಸ ತರ. ಸಾಮಾನ್ಯವಾಗಿ ಪಿಜ್ಜಲ್ ಏನ್ ಮಾಡ್ತಾರೆ, ಇಡೀ ಕಾರ್ಯಕ್ರಮ ಮುಗಿದ್ಮೇಲೆ ಇದು ಪ್ರಥಮ ಬಹುಮಾನ ದ್ವಿತೀಯ ತೃತೀಯ ಅಂತ ಕೊಡ್ತಾರಲ್ಲ, ಅದು ಬೇಡ ನನಗೆ. ಪ್ರತಿ ಸರಿ ಉದ್ದಕ್ಕೆ ಒಂದು ಪುಸ್ತಕ, ಅವನಿಗೆ ಎಷ್ಟು ಉತ್ಸಾಹ ಬರುತ್ತೆ ಗೊತ್ತಾ, ಖುಷಿ ಆಗುತ್ತೆ. ಕೊಡಬೇಕು ಒಂದು ಪುಸ್ತಕ, ಯಾರು ಕೊಡ್ತಾರೆ ಪುಸ್ತಕ? ನವಕರ್ನಾಟಕ ಸಂಸ್ಥೆನ ಹೋಗಿ ಹೇಳಿದಾಗ ಇದರ ಪರಿಕಲ್ಪನೆ ಕೊಟ್ಟಾಗ ಮೊದಲ 1 ವರ್ಷ ಪೂರ್ತಿ ಪುಸ್ತಕಗಳನ್ನು ನಾವು ಕೊಡ್ತೀವಿ ನಡೆಸಿ ಕಾರ್ಯಕ್ರಮ. ಆ ಧೈರ್ಯ ಭರವಸೆ ಕೊಟ್ಟರು ನವ ಕರ್ನಾಟಕದವರು, ಅವ್ರು ಕೊಟ್ಟಂತ ಪುಸ್ತಕಗಳನ್ನ ಬಹುಮಾನವಾಗಿ ಕೊಡ್ತಾ ಬಂದ್ವಿ. ಆಮೇಲೆ ಒಂದು ಕಡೆಗೆ ಆ ಪುಸ್ತಕದ ಬಗ್ಗೆ ಒಂದೋ ಎರಡೋ ವಾಕ್ಯ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಆ ಸಲಹೆ ಬಂತು, ಅದನ್ನ ಹೇಳಕ್ ಶುರು ಮಾಡಿದ್ವಿ. ಅದಾದ ಮೇಲೆ ಹೇಳಿದ್ರು
ಪುಸ್ತಕದ ಮೇಲೆ ಮಾರ್ಕೆಟ್ಗೆ ಬಂದಂತ ಹೊಸ ಪುಸ್ತಕನ ಯಾಕೆ ಪರಿಚಯ ಮಾಡ್ಕೊಡಬಾರದು? ಸರಿ, ಅದಕ್ಕೆ ಒಂದು 3-4 ನಿಮಿಷ ಇಟ್ಕೊಂಡು ನಾನು ಓದಿದಂತ ನನಗೆ ಇಷ್ಟವಾದಂತ ನಮ್ಮ ಕನ್ನಡಿಗರು ಓದಿ ಖುಷಿ ಪಡಬಹುದಾದಂತ ಪುಸ್ತಕಗಳ ಪರಿಚಯ ಮಾಡ್ಕೊಡಕ್ ಶುರುವಾದೆ. ಆಮೇಲೆ ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗಬಹುದಾದಂತ ಹಿರಿಯ ವ್ಯಕ್ತಿಗಳ ಬದುಕಲ್ಲಿ ಆಗಿರಬಹುದಾದಂತಹ ಸಣ್ಣ ಪುಟ್ಟ ಘಟನೆಗಳ ಮಹತ್ವವನ್ನ ಹೇಳಕ್ ಶುರು ಮಾಡಿದೆ. ಇವತ್ತು 4,000 ಕಂತಗಳನ್ನ ಮಾಡಿದ್ದೇವೆ ಅಂದ್ರೆ ಅದರಲ್ಲಿ 2,000 ಪುಸ್ತಕಗಳ ಪರಿಚಯ ಮಾಡಿದ್ದೀವಿ. ಸೀರಿಯಸ್ಲಿ, ಶ್ಲಾಘನೀಯ ವಿಷಯ ಸರ್. ಹಾಗೇನೆ ಒಂದೊಂದು ಸರಿ ಉತ್ತರಕ್ಕೆ ಒಂದೊಂದು ಪುಸ್ತಕ. ಎಷ್ಟು ಪುಸ್ತಕ ಲೆಕ್ಕ ಹಾಕೊಳಕ್ ಆಗಲ್ಲ. 60,000 ಹೆಚ್ಚು ಪುಸ್ತಕ ಕೊಟ್ಬಿಟ್ಟಿದೀವಿ. ಜಗತ್ತಲ್ಲಿ ಯಾರಾದ್ರೂ ಒಬ್ರು 60,000 ಪುಸ್ತಕಗಳನ್ನ ಹೀಗ್ ಕೊಟ್ಟಿದ್ದಾರೆ ಅಂದ್ರೆ ಸದ್ಯಕ್ಕೆ ನಾನು ಒಮ್ಮೆ ಆ ಪುಸ್ತಕ ನಾನು ನಿಮ್ ದುಡ್ಡು ಕಟ್ಟು ತಂದಿಲ್ಲ, ಅದ್ ಬೇರೆ ವಿಚಾರ. ಆದ್ರೂ ಸರ್ ಆ ಪುಸ್ತಕ ಸಂಸ್ಕೃತಿನ ನೀವು ಆದ್ರೂ ನಿಮಗೆ ಒಂದು ಕೊಡೋದಿದೆಯಲ್ಲ. ನಿಜ ಸರ್, ಇಸ್ಕೊಂಡ್ಬಿಡ್ತೀನಿ ಸರ್. ಇಲ್ಲ, ನಿಜಕ್ಕೂ ಖುಷಿ ಆಗತ್ತೆ. ಒಂಥರ ಹೆಮ್ಮೆ ನಿಮ್ಮೇಲೆ. ಒಂದು ಗಂಭೀರವಾದ ಆಪಾದನೆ ಇದೆ, ತುಂಬಾ ಗಂಭೀರ. ಅಂದ್ರೆ ಎಷ್ಟು ಗಂಭೀರ ಅಂತಂದ್ರೆ, ಲಾಸ್ಟ್ ಅಂದ್ರೆ 20 ವರ್ಷದಿಂದ ನೀವು ರಜನೆ ತಗೊಂಡಿಲ್ಲ ಅಂತ ನಮ್ಗೆ ಮಾಹಿತಿ ಸಿಕ್ಕಿದೆ ಬಲ್ಲ ಮೂಲಗಳಿಂದ. ಬಲ್ಲ ಮೂಲಗಳು ಇದ್ರ ಬಗ್ಗೆ ಹೇಳಿ ಸರ್, ಹೇಗ್ ಸಾಧ್ಯ ಆಯ್ತು ಅಂದ್ರೆ ನಮ್ಗೆ ಇದು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ರಜೆ ಇಲ್ದಲೆ ಕೆಲಸ ಮಾಡೋದು ಹೇಗೆ ಅಂತ. ಏನಿಲ್ಲ, ನಾನು ವೃತ್ತಿಯಿಂದ ವೈದ್ಯನಾಗಿದ್ರು ಆರಂಭದಲ್ಲಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಒಂದಷ್ಟು ಅನುಭವ ತಗೊಂಡ್ರು, ಮುಂದಿನ ದಿನಗಳಲ್ಲಿ ನನ್ನದೇ ಆದ ಕ್ಲಿನಿಕ್ ಇಟ್ಟು ಪ್ರಾಕ್ಟೀಸ್ ಮಾಡೋದಕ್ಕೆ ನನ್ನ ಮನೋಭೂಮಿಕೆ ಒಪ್ಪಲಿಲ್ಲ. ಓಕೆ, ಅದಕ್ಕೆ 2 ರೀತಿ ಕಾರಣ. ಒಂದು ನಮ್ಮ ಸಮಾಜ, ಇನ್ನೊಂದು ನಾನು ಬೆಳೆದು ಬಂದಂತ ರೀತಿ. ನಿಮ್ಮ ಇಡೀ ದೇಹವನ್ನ 1/2 ಗಂಟೆ ಕಾಲ ಪರೀಕ್ಷೆ ಮಾಡಿ ಇಂಥ ತೊಂದರೆ ಇದೆ, ಈ ಔಷಧಿನ ತಗೊಳ್ಳಿ ಅಂತ ನಾನು ಬರೆದು ನಿಮಗೆ ಕೊಟ್ರೆ, ಆ ಮನುಷ್ಯ ಏನ್ ಮಾಡ್ದ, ಪೇಪರ್ನ ಹಿಂಗ್ ಮಡಚಿ ಬಿಟ್ಟು ಜೇಬ್ ಹಾಕೊಂಡು ಹೋಗ್ತಾ ಇದ್ದ. ಏನಪ್ಪ ದುಡ್ಡು ಅಂದ್ರೆ, ಯಾಕೆ ಕೊಡ್ಬೇಕು ದುಡ್ಡು? ಏನ್ ಮಾಡಿದ್ರಿ ನೀವು? ಏನು ಇಂಜೆಕ್ಷನ್ ಕೊಟ್ರ, ಮಾತ್ರೆ ಕೊಟ್ರ? ನಿಮ್ಗೆ ಯಾಕೆ ಕೊಡ್ಬೇಕು ದುಡ್ಡು? ನಾನು ಹೀಗೆ ಇದು ಅನ್ನಿಸ್ಕೊಂಡಿದ್ದೀನಿ. ಹಾಗಾಗಿ ಕನ್ಸಲ್ಟೇಷನ್ ಅನ್ನೋದಕ್ಕೆ ಬೆಲೆ ಇಲ್ಲ ಅನ್ನೋದು ನಂಗೆ ಗೊತ್ತಾಯ್ತು. ಪ್ರತಿಯೊಂದಕ್ಕೂ ನಾನು ಇಂಜೆಕ್ಷನ್ ಚುಚ್ಚಕ್ಕೆ ಬರಲ್ಲ. ಕೆಲವ್ರು ಇರ್ತಾರೆ, ಹೌದು, ಡಿಸ್ಟಿಲ್ ವಾಟರ್ನೇ ತುಂಬಿಸ್ಕೊಂಡು ಚುಚ್ಚೋರು ಇರ್ತಾರೆ. ಏನೇ ಸಮಸ್ಯೆ ಇರಲಿ, ಒಂದು ಇಂಜೆಕ್ಷನ್ ಕೊಡು, ತಗೋದುಟ್ಟು ಅವ್ನು ಚುಚ್ಚಿಸ್ಕೊಂಡಿರ್ತಾನಲ್ಲ, ಅದಕ್ಕೋಸ್ಕರ ಅವ್ನು ಕೇಳಿದಷ್ಟು ದುಡ್ಡು ಕೊಡ್ತಾನೆ. ನನಗೆ ಇದು ಸಾಧ್ಯ ಇಲ್ಲ. ಮತ್ತೆ ನಮ್ಮ ಸಮಾಜದಲ್ಲಿ ಇನ್ನೂ ಸಾಕಷ್ಟು ಬಡವರು ಇದ್ದಾರೆ. ಅವರಿಗೆ ಮನೇಲಿ ಊಟಕ್ಕೆ ಇಲ್ದಿದ್ರೂ ಸಹ ಮಗುಗೆ ಜ್ವರ ಬಂದಿದೆ ಅಂದರೆ ಡಾಕ್ಟ್ರಿಗೆ ಕೊಡಬೇಕು ಅಂತ ಆ ದುಡ್ಡನ್ನ, ಅವತ್ತು ರಾತ್ರಿ ಅಡುಗೆಗೆ ಮಾಡೋ ದುಡ್ಡನ್ನು ಕೊಡೋದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಒಂಥರ ನನಗೆ ಅದು ಒಪ್ಪಲಿಲ್ಲ. ಅದು ಬಹುಶಃ ನಾನು ಈ ಕ್ಷೇತ್ರಕ್ಕೆ ನಾಲಾಯಕ್ಕಂತ ಅನಿಸುತ್ತೆ. ಹಾಗಾಗಿ ನಾನು ಬಿಟ್ಟು ನಾನು ಔದ್ಯೋಗಿಕ ವೈದ್ಯಕೀಯದ ಕಡೆಗೆ, ಇಂಡಸ್ಟ್ರಿಯಲ್ ಮೆಡಿಸಿನ್ ಕಡೆ ಬಂದು ಅದರಲ್ಲಿ ಒಂದಷ್ಟು ಪರಿಣತಿ ಗಳಿಸಿ ನಾನು ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಬಂದೆ. ಮೊದಲು ಕೆನಾಮೆಟಲ್ ಇಂಡಿಯಾ ಅಂತ ಕರೀತಾರೆ ಈಗ, ಆಗ ವಿಡಿಯಾ ಅಂತ ಆಗಿತ್ತು. ಅದಾದಮೇಲೆ ಆಸ್ಟ್ರಾಜೆನಿಕಾ ಫಾರ್ಮಸ್ಯೂಟಿಕಲ್ಸಲ್ಲಿ ವರ್ಕ್ ಮಾಡಿದೆ. ಈಗ ನಾನು ITC ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ನಿರಂತರವಾದ 9 ಗಂಟೆಗಳ ಕೆಲಸ ಇರುತ್ತೆ. ಶನಿವಾರ ಭಾನುವಾರ ರಜೆ. ಶನಿವಾರ ಭಾನುವಾರ ಬೆಳಗ್ಗೆ 9:00-9:30 ಮನೆ ಬಿಟ್ಟು ಹೊರಟ್ರೆ ಸಂಜೆ 5 ಗಂಟೆವರೆಗೂ ನಿರಂತರವಾದ ರೆಕಾರ್ಡಿಂಗ್ ಥಟ್ ಅಂತ ಹೇಳಿ. ಸೋಮವಾರ ಇದು, ಶನಿವಾರ ಮತ್ತು ಭಾನುವಾರ ಮುಗಿಸ್ಕೊಂಡು ಮನೆಗೆ ಬರೋದು. ಮತ್ತೆ ಯಥ ಪ್ರಕಾರ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಏಳೋದು, ಸಿದ್ಧತೆ ನಡ್ಸ್ಕೊಂಡು ಮತ್ತೆ ಓದೋದು. ನಮಗೆ ಹಾಗಾಗಿ ಅನೇಕ ಜನ ಬಂಧುಗಳು ಗೆಳೆಯರು ಮುನಿಸು ಏನು ಅಂದ್ರೆ, ನಮ್ಮಗನ ಮದುವೆಗೆ ಬರಲಿಲ್ಲ, ಮೊಮ್ಮಗನ ಮುಂಜಿಗೆ ಬರಲಿಲ್ಲ, ಅದಕ್ಕೆ ಬರಲಿಲ್ಲ, ಇದಕ್ಕೆ ಬರಲಿಲ್ಲ, ಏನು ಮಾಡೋಣ ಹೇಳಿ. ಎಲ್ಲೋ ಒಂದು ಕಡೆಗೆ ಏನಾದರೂ ಒಂದು ಪಡೀಬೇಕಾದ್ರೆ ಒಂದಷ್ಟು ತ್ಯಾಗ ಮಾಡಲೇಬೇಕು ಅಂತಾರೆ ದೊಡ್ಡವರು. ಒಂದು ಸಮಾಧಾನದ ಅಂಶ ಅಂದರೆ, ನನ್ನ ಈ ಚಟುವಟಿಕೆಗೆ ಮನೆಯಲ್ಲಿ ಪ್ರತ್ಯಕ್ಷ ಪರೋಕ್ಷ ಬೆಂಬಲ ಇದೆ. ನನ್ನ ಹೆಂಡತಿ ಮತ್ತು ಮಗನದು ಅವರ ಬೆಂಬಲ ಇಲ್ಲದಿದ್ದರೆ ಬಹುಶಃ ನಾನು ಈ 20 ವರ್ಷಗಳವರೆಗೆ ಅಥವಾ 4,000 ಕಂತುಗಳವರೆಗೆ ಬರೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ 1 ಲಕ್ಷಕ್ಕೆ ನೀವು ಹೇಳದಂತ ಆಪಾದನೆ ಯಾವ ಬಲ್ಲ ಮೂಲಗಳಿಂದ ನಿಮಗ್ ಬಂತೋ ಗೊತ್ತಿಲ್ಲ, ನನಗೆ ಸ್ವಲ್ಪ ಮಟ್ಟಿಗೆ ನಿಜ.
ಓಕೆ ಸರ್, ಬಹುಶಃ ಈ ಪ್ರಶ್ನೆ ನೀವು ಆಲ್ರೆಡಿ ಉತ್ತರಿಸಿದ್ದೀರಾ. ಒಂದು ಟಿಪಿಕಲ್ ಡೇ ನಿಮ್ಮ ಜೀವನದಲ್ಲಿ, ಒಂದು ಟಿಪಿಕಲ್ ಡೇ, ಒಂದು ಬೆಳಗ್ಗೆ ಎದ್ದು ನೀವು ಮಲಗದಂಕ ಒಂದು ಡೇ ಅಂತ ತಗೊಂಡ್ರೆ ಹೇಗಿರ್ಬೋದು ಆ ದಿವಸ ಅಂತ ನಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ. ಪ್ರತಿದಿನ 6 ಗಂಟೆಗೆ ಹೇಳ್ತೇನೆ, ಅದು ನಿಶ್ಚಿತ. 6 ರಿಂದ 7 ಗಂಟೆವರೆಗೂ ನಮ್ಮ ದೈನಂದಿನ ಕೆಲಸಗಳೆಲ್ಲ ಮುಗಿಸಿ ಆದ ಮೇಲೆ ಒಂದು 1/2 ಲೋಟ ಅಷ್ಟೇ ಕಾಫಿ. ಓಕೆ, ನಾವು 1 ಲೋಟ ಕೊಟ್ಬಿಟ್ಟಿದೀವಿ, ಸಾರಿ. ವಾಸ್ತವದಲ್ಲಿ ನಾನು ಕಾಫಿ ಟೀ ಕುಡಿದವನೇ ಅಲ್ಲ ಜೀವಮಾನದಲ್ಲಿ. ಮದುವೆ ಆದ ಮೇಲೆ ಕುಡಿಯೋದನ್ನ ಕಲಿತೆ ಕಾಫಿ ಟೀನ. ಅದಾದ್ಮೇಲೆ ನೇರವಾಗಿ ನನ್ನ ಕಾರ್ಖಾನೆಗೆ ಹೋಗ್ತೇನೆ, ತಿಂಡಿ ಸಿದ್ಧವಾಗಿರುತ್ತೆ. ತಿಂಡಿ ಮುಗಿಸಿ ಬರ್ತಾ ಇದ್ದ ಹಾಗೇನೆ ಸಾಕಷ್ಟು ರೋಗಿಗಳು ಇರ್ತಾರೆ, ಅವರಿಗೆಲ್ಲ ಚಿಕಿತ್ಸೆ ಕೊಡ್ತಾ ಇರ್ತೇನೆ. ಇಬ್ಬರು ರೋಗಿಗಳ ನಡುವೆ ಕೆಲವು ಸಲ 5-10 ನಿಮಿಷ ಆ ಥರ ಬಿಡುವು ಸಿಗೋದು. ಅಂತಹ ಬಿಡುವಿನ ವೇಳೆನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಒಂದು ಪುಸ್ತಕವನ್ನ ಇಟ್ಕೊಂಡಿರ್ತೇನೆ ಯಾವಾಗಲೂ. ಅದು ನನ್ನ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಆಗಿರಬಹುದು ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಆಗಿರ್ಬೋದು. ಒಂದು ಪುಸ್ತಕ ಅಂತೂ ಜೊತೆಲಿ ಇದ್ದೇ ಇರುತ್ತೆ, ಅದನ್ನು ಓದ್ತಾ ಇರ್ತೇನೆ. ಮತ್ತೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆದ್ಮೇಲೆ ಒಂದು 3 ಗಂಟೆ ಅಷ್ಟೊತ್ತವರೆಗೂ ಮನೆಗೆ ವಾಪಸ್ ಆಗ್ತೇನೆ. ವಾಪಸ್ ಆದಮೇಲೆ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಒಂದು ರೀತಿಯಾದ ಮಾತುಕತೆ, ಒಂದಷ್ಟು ಲಘುವಾಗಿ ಸಮಯವನ್ನು ಕಳೆಯೋ ಪ್ರಯತ್ನ. ಆಮೇಲೆ ಸಂಜೆ 1 ಗಂಟೆ ಕಾಲ ಒಂದಷ್ಟು ಓಡಾಟ ಇರುತ್ತೆ. ಹತ್ತಿರದಲ್ಲೇ ಒಂದು ಉದ್ಯಾನವನ ಇದೆ, ವಿವೇಕಾನಂದ ಪಾರ್ಕ್ ಅಂತ, ಸೊ ಅಲ್ಲಿ ಓಡಾಟ ಮಾಡ್ತೇವೆ. ಅದಾದಮೇಲೆ 6 ಗಂಟೆಗೆ ಮನೆಗೆ ಬಂತು ಅಂತ ಹೇಳುತ್ತಂದರೆ ಒಂದು 1/2 ಗಂಟೆ ಕಾಲ ಒಂದಷ್ಟು ಧ್ಯಾನ. 7 ಗಂಟೆ ಅಷ್ಟೊತ್ತಿಗೆ ಬಂದು ಕೂತು ಬಿಡಬೇಕು ನನ್ನ ಕಂಪ್ಯೂಟರ್ ಮುಂದೆ. 7 ಗಂಟೆಯಿಂದ 9 ಗಂಟೆವರೆಗೂ ನಿರಂತರ ಓದು, ಬರಹ ಏನಾದರೂ ನಡೆಯುತ್ತೆ. 9-10 ಊಟ, ಅವತ್ತಿನ ವಾರ್ತೆ ಮತ್ತು ಲಘು ಮಾತುಕತೆ ಇತ್ಯಾದಿಗಳಾಗುತ್ತೆ. 10-11 ಮತ್ತೆ ಓದು, 11 ಸರಿಯಾಗಿ ಹೋಗಿ ಮಲಗೋದು. 11 ಮಲಗಿದ್ರೆ ತಿರ್ಗ ಬೆಳಿಗ್ಗೆ 6 ಗಂಟೆಗೆ ಶಿಸ್ತು ಕಲ್ಪಿಟ್ಟಿದ್ರು ಸರ್. ಹ್ಯೂಮನ್ಸ್ ಆರ್ ದೇ ಸ್ಟ್ರಗ್ಲಿಂಗ್ ವಿತ್ ದರ್ ಓನ್ ಇಂಟೆಲಿಜೆನ್ಸ್ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಸರ್. ಯಾಕೆ ಅಂತಂದ್ರೆ ತುಂಬಾ ಯಂಗ್ಸ್ಟರ್ಸ್ ಡಿಪ್ರೆಷನ್ ಹೋಗ್ತಾ ಇದಾರೆ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಮ್ಮ ಯುವ ಜನತೆಯಲ್ಲಿ ಹತಾಶೆ ಕಾಡ್ತಾ ಇದೆಯಾ ಅನ್ನೋದು ನಿಮ್ಮ ಒಂದು ಪ್ರಶ್ನೆ. ಹೌದು ಸರ್, ಖಂಡಿತ 100ಕ್ಕೆ 100ರಷ್ಟು ಕಾಡ್ತಾ ಇದೆ. ಅತ್ಯಂತ ನಿಕಟವಾಗಿ ಕೆಲವು ಗೆಳೆಯರನ್ನ ಗಮನಿಸಿ ನೋಡಿದಾಗ ನನಗನ್ಸಿದ್ದು ಅವರಿಗೆ ಬದುಕಲ್ಲಿ ಸವಾಲುಗಳೇ ಇಲ್ಲ. ಏನು ಹಾಗಂದರೆ, ಒಬ್ಬ ಶಾಲಾ ಅಧ್ಯಾಪಕ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಪಡೀಬೇಕಾದ್ರೆ, ಅಷ್ಟು ಸಂಬಳ ಬರಬೇಕಾದ್ರೆ ಅವನು ನಿವೃತ್ತಿಯಾಗುವ ಘಟ್ಟದಲ್ಲಿ ಪಡಿತಾನೆ. ಆ ಹಣವನ್ನೇ ಕೂಡಿಟ್ಟು ಒಂದು ಸಣ್ಣ ಮನೆ ಮಾಡಿಕೊಂಡಿರ್ತಾನೆ. ಇವತ್ತು IT BT ಕ್ಷೇತ್ರಕ್ಕೆ ಬರುವಂಥ ಹುಡುಗರು ತಮ್ಮ ಬದುಕನ್ನು ಆರಂಭಿಸೋದೇ 50,000 ರೂಪಾಯಿ. ಹಾಗಾಗಿ ಮೊದಲ 5 ವರ್ಷಗಳಲ್ಲಿ ಒಂದು ಮನೆ ಅಥವಾ ಫ್ಲ್ಯಾಟು, ಒಂದು ಕಾರು, ಮದುವೆ, 2 ಮಕ್ಕಳು, ಒಬ್ಬ ಮನುಷ್ಯ ತನ್ನ ಜೀವಮಾನದಲ್ಲಿ ಏನೆಲ್ಲ ಸಾಧಿಸಬೇಕು ಅಂತ ಇದುವರೆಗಿನ ಪರಿಕಲ್ಪನೆ ಇತ್ತು ಅವೆಲ್ಲವನ್ನು ಸಾಧಿಸಿ ಆಯಿತು. ಮುಂದೇನು? ಮಹಾಭಾರತದಲ್ಲಿ ವ್ಯಾಸರಿಗೂ ಅವರ ಮಗ ಶುಕನಿಗೂ ಸ್ಪರ್ಧೆ ಬೀಳುತ್ತೆ. ನಾನು ಇವತ್ತು ಸಾಯ್ತೇನೆ, ಆತ್ಮಹತ್ಯೆ ಮಾಡ್ಕೋತೇನೆ ಅಂತ ಶುಕ ಹೇಳಿದ್ರೆ, ಸಾಯ್ಬೇಡಪ್ಪ, ಯಾಕೆ ಆತ್ಮಹತ್ಯೆ ಮಾಡ್ಕೋತೀಯ, ಇದ್ದೇನು ಮಾಡಲಿ, ಯಾಕೆ ಹಾಗಂತೀಯ, ಓದಬೇಕು, ಆಯಿತು ಓದದೆ ತತಃ ಕಿಂ, ಆಮೇಲೆ ಏನು ಮಾಡಲಿ, ಮದುವೆ ಆಗಬೇಕು, ತತಃ ಕಿಂ, ಮದುವೆ ಆದಮೇಲೆ ಏನು, ಮಕ್ಕಳು, ಮಕ್ಕಳಾದ್ಮೇಲೇನು, ಹೀಗೆ ತತಃ ಕಿಂ ತತಃ ಕಿಂ ಅಂತ ಪ್ರಶ್ನೆಗಳನ್ನು ಕೇಳ್ಕೊಂಬಂದು ಕೊನೆಗೆ ಏನಪ್ಪ ಈ ರೀತಿ ಪ್ರಶ್ನೆ ಕೇಳಿದ್ರೆ ದಿವಸ ಸಾಯಬೇಕು. ಅಂದರೆ ಬದುಕಲ್ಲಿ ಸಾವು ಅನ್ನೋದೇ ಸತ್ಯ, ಇನ್ಯಾವುದು ಸತ್ಯ ಅಲ್ಲ. ಯಾವತ್ತೋ ಬರೋ ಸಾವಿಗೆ ಕಾದುಕೊಂಡು ನಾನು ಯಾಕಿರಬೇಕು, ಇವತ್ತೇ ನಾನು ಸಾಯ್ತೇನೆ ಅಂತ ಹೇಳಿ ತನ್ನ ಒಳಗೆ ಇರತಕ್ಕಂಥ ಆತ್ಮಾಗ್ನಿಯನ್ನು ಪ್ರಜ್ವಲಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸುಟ್ಟೋಗ್ತಾನೆ. ಸಾಹಿತ್ಯ ಗೊತ್ತಿದೆಯಾ ಕನ್ನಡದ್ದು? ಇಲ್ಲ. ಹೋಗಲಿ, ಏನಾದರೂ ಸಂಗೀತ ಕಲ್ತಿದ್ದೀರಾ? ಇಲ್ಲ. ಯಾವುದಾದ್ರೂ ವಾದ್ಯವನ್ನು ಕಲ್ತಿದ್ದೀರಾ? ಇಲ್ಲ. ಕೃಷಿ ಕಡೆ? ಅಯ್ಯೋ, ಕೃಷಿನಾ, ಅದು ನಂದಲ್ಲ.
ಈ ಸಮಾಜದಿಂದ ಇಷ್ಟೆಲ್ಲ ಪಡ್ಕೊಂಡಿದ್ದೀರಲ್ಲ, ವಾಪಸ್ ಏನಪ್ಪ ಕೊಟ್ಟಿದ್ದೀರಿ ಸಮಾಜಕ್ಕೆ ನೀವು? ಬಹಳ ಖುಷಿಯಾಗೋದು ಕೆಲವು ಐ ಟಿ ವಿದ್ಯಾರ್ಥಿಗಳು ಅಥವಾ ಐ ಟಿ ಕ್ಷೇತ್ರದಲ್ಲಿರೋರು ಕೆಲವು ಶಾಲೆಗಳನ್ನು ದತ್ತು ತಗೋತಾರೆ, ಆ ಮಕ್ಕಳಿಗೆ ಬೇಕಾಗುವಂಥ ಅಷ್ಟು ಅನುಕೂಲತೆ ಮಾಡಿಕೊಡ್ತಾರೆ. ಯಾಕೆಂದರೆ ನಾವೆಲ್ಲ ತುಂಬ ಕಷ್ಟಪಟ್ಟಿದ್ದೇವೆ, ಮುಖ್ಯವಾಗಿ ಆ ಮಕ್ಕಳಿಗೆ ಬೇಕಾದದ್ದು ಹೊಟ್ಟೆ ತುಂಬ ಅನ್ನ. ನಮ್ಮ ಸಂಸ್ಥೆಯಿಂದ ನಾವು ಕೆಲವು ಶಾಲೆಗಳನ್ನು ದತ್ತು ತಗೊಂಡಿರೋ ಕಾರಣ ನಾನು ಅದನ್ನು ನೇರವಾಗಿ ನೋಡಿದ್ದೇನೆ. ಆ ಮಕ್ಕಳು ಯಾಕಪ್ಪ ಬರ್ತಾರೆ ಶಾಲೆಗೆ ಅಂದರೆ ಒಳ್ಳೆ ಊಟ ಸಿಗುತ್ತೆ, ಒಂದು ಹೊತ್ತಿನ ಊಟ ಸಿಕ್ಬಿಟ್ರೆ ಎಷ್ಟೋ ಖುಷಿ ಪಡುವಂಥ ಮನೆಗಳು ತುಂಬ ಇವೆ ನಮ್ಮ ದೇಶದಲ್ಲಿ. ಈ ಹುಡುಗರು ತಮ್ಮ ಹಣದಲ್ಲಿ ಒಂದಷ್ಟು ಹಣವನ್ನು, ತಾವುದು ಏನು ದುಡಿತೀವಿ ಅದರಲ್ಲಿ ಒಂದಷ್ಟು 5% 10% ಅದನ್ನು ತೆಗೆದು ಈ ರೀತಿಯಾದ ಮಕ್ಕಳಿಗೆ, ಅವರ ಊಟಕ್ಕೆ, ವಿದ್ಯೆಗೆ, ಅವರ ಉಡುಪುಗಳಿಗೆ, ಮುಖ್ಯವಾಗಿ ಕಂಪ್ಯೂಟರ್ ಕ್ಷೇತ್ರಕ್ಕೆ ಅವರಿಗೊಂದು ಪ್ರವೇಶ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸಾಕಷ್ಟು ಹಣ ಸಂಪಾದನೆ ಮಾಡಿದ್ಮೇಲೆ ಈ ಐ ಟಿ ಕ್ಷೇತ್ರ ಬೇಡಪ್ಪ ಅಂತ ವಾಪಸ್ ಹೋಗಿ ಅಪ್ಪ ಅಮ್ಮಂದರು ಏನು ತೋಟನೋ ಹೊಲನೋ ಗದ್ದೆನೋ ಮಾಡಿದ್ರೋ ಅದನ್ನು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಖುಷಿ ಕೊಡುತ್ತೆ ಇವೆಲ್ಲ. ನೀವು ಇಷ್ಟೊತ್ತು ಹೇಳಿದ ವಿಚಾರಗಳು ನನಗೆ ತುಂಬ ಇಷ್ಟ ಆಯಿತು ಸರ್. ನಿಮಗೆ ಅನಿಸೋ ಹಾಗೆ ಡಿಪ್ರೆಷನಿಂದ ಹೊರಗೆ ಬರೋಕ್ಕೆ ಏನು ಮಾಡಬಹುದು ಅನ್ನೋದು ನಿಮ್ಮ ಅಡ್ವೈಸ್? ಏನಿಲ್ಲ, ತಮ್ಮನ್ನು ತಾವು ಸಮಾಜದಲ್ಲಿ ತೊಡಗಿಸ್ಕೋಬೇಕಷ್ಟೇ. ನನ್ನ ದುಃಖನೇ ದೊಡ್ಡದು ಅಂತ ತಿಳ್ಕೋಬಾರ್ದು. ನನಗಿಂತ ದುಃಖಿಗಳಿದ್ದಾರೆ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೇನೆ ಅಷ್ಟು ಮನಸ್ಸಲ್ಲಿಟ್ಕೊಂಡು ಹೊರಟ್ರೆ ಎಷ್ಟು ಅವಕಾಶಗಳಿದೆ ಗೊತ್ತಾ, ತುಂಬ ಅವಕಾಶಗಳಿದೆ ಸರ್. ಈಗ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಮುಂದಿಗೆ ಹಂಚ್ಕೊಂಡ್ರಿ ಸರ್. ಈಗ ಒಂದು ಕ್ವಿಕ್ ರಾಪಿಡ್ ಫೈರ್, ಥಟ್ ಅಂತ ಹೇಳಿಸ್ತೀನಿ ನಾನು. ನಾನು ಥಟ್ ಅಂತ ಹೇಳೋಲ್ಲ, ಅದಕ್ಕೋಸ್ಕರನೇ ಈ ಪ್ರಶ್ನೆ ಸರ್. ಸರ್ ಈಗ ನಾನು ಒಂದು ಪದ ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಒಂದೇ ಪದದಲ್ಲಿ ಮನ್ಸಿಗೆ ಹೇಳ್ಬೇಕು. ಮೊದಲನೇ ಪದ ಸರ್, ಜೀವನ. ಸಂತೋಷ ಪಡಿ. ದೇವರು? ಗೊತ್ತಿಲ್ಲ. ಸಮಯ? ಕಳಿಬೇಡಿ. ಕಳಿಬೇಡಿ, ಸಮಯ ಕಳಿಬೇಡಿ. ಪ್ರೀತಿ? ಪ್ರೀತಿ ದೈವದತ್ತ ಕೊಡುಗೆ. ದೈವದತ್ತ ಕೊಡುಗೆ. ಕನಸು? ಕನಸು ಪ್ರತಿಯೊಬ್ಬರು ಕಾಣಬೇಕು. ಆಸೆ? ಆಸೆ ಮಿತಿ ಇರಲಿ. ಸಂಗೀತ? ಆತ್ಮವನ್ನ ಬೆಳಗುವಂಥದ್ದು ಮಾಧ್ಯಮ ಅದು. ಸಿದ್ಧತೆ? ಸಿದ್ಧತೆ ತೀರಾ ಅಗತ್ಯ. ಆರೋಗ್ಯ? ಆರೋಗ್ಯ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು. ಸೂಪರ್. ಮನೆ? ಮನೆ ಇರೋದಕ್ಕೊಂದು ಮನೆ ಅಗತ್ಯ, ಮನೆಯೇ ಮಂತ್ರಾಲಯ. ನೈಸ್. ಕನ್ನಡ? ಕನ್ನಡ ನನ್ನ ಜೀವ, ನಮ್ಮೆಲ್ಲರ ಜೀವ. ಬೆಂಗಳೂರು? ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಬೆಂದ ಕಾಳೂರು ಆಗೋಗಿದೆ, ಎಲ್ಲಿ ನೋಡಿದ್ರು ಬೇಯ್ತಾ ಇದೆ. 15 degrees ಅಂತ ಹೇಳಿದೆ, ಇವತ್ತು 35-40 ಹತ್ರ ಬರ್ತಾ ಇದೆ. ನಿಜವಾದ ಅರ್ಥದಲ್ಲಿ ಬೆಂದ ಕಾಳೂರು ಆಗೋಗಿದೆ. ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಇಷ್ಟೊತ್ತು ಒಂದು ದೀರ್ಘವಾದ ಚರ್ಚೆ, ಸುದೀರ್ಘವಾದ ಚರ್ಚೆ, ಎಷ್ಟೊಂದು ಅದ್ಭುತ ವಿಚಾರಗಳು. ಎಸ್ಪೆಷಲಿ ನಮ್ಮ ಯಂಗ್ಸ್ಟರ್ ಜನರೇಷನ್ಗಂತೂ ನೀವು ಒಂದು ಮಾದರಿ, ತುಂಬಾ ಇನ್ಸ್ಪಿರೇಷನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನೀವು ಅಷ್ಟು ದೂರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯ, ನನ್ ಗೊತ್ತು ನೀವು ಎಷ್ಟು ಶಿಸ್ತಿನ ಸ್ವಭಾವದವರು ಅಂತ, 4 ಗಂಟೆಗೆ ಬಂದಿದ್ರಿ. ಸೊ ಹಾಗಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಮೀಸಲಾಗಿರಿಸಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಚಿಯರ್ಸ್ ಟು ಲೈಫ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ಒಂದಷ್ಟು ಪುಸ್ತಕಗಳಿದೆ, ಹಾಗೆ ನಮಗನ್ನಿಸ್ತು ಒಂದು ಗಿಡ ಬೆಳೆಸೋಕ್ಕೆ ಏನೇನು ಅಗತ್ಯ ಇದೆಯೋ ಅದನ್ನು ನಿಮಗೆ ಕೊಡೋಣ ಅಂತ. ಸೊ ಹಾಗಾಗಿ ಒಂದು ರೆಡಿಮೇಡ್ ಗಾರ್ಡನಿಂಗ್ ಕಿಟ್ ಅದರೊಳಗಿದೆ. ಮೆಟ್ರೋ ಸಾಗ ಪರವಾಗಿ ನಮ್ಮ ಮನೆಯಲ್ಲಿ ಒಂದು 50 ಕುಂಡಗಳನ್ನು ಇಟ್ಕೊಂಡಿದೆ ಮನೆ ಮೇಲೆ. ಅಲ್ಲಿಗೆ ನಮಗೆ ಬೇಕಾಗುವಂಥ ತರಕಾರಿ, ನಮಗೆ ಬೇಕಾಗುವಂಥ ಹೂವು ಅಷ್ಟನ್ನು ಬೆಳಕೋತೆ. ನೈಸ್. ಎರಡು ರೀತಿ ನೀವು ನನಗೆ ಗೊಬ್ಬರ ಕೊಟ್ಟಿದ್ದೀರಿ. ಒಂದು ಮಿದುಳಿಗೆ ಪುಸ್ತಕಗಳು, ಇನ್ನೊಂದು ನಮ್ಮನೆ ಗಿಡಗಳಿಗೆ ಒಳ್ಳೆ ಗೊಬ್ಬರ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್.